ನಮಸ್ಕಾರ ಸ್ನೇಹಿತರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ನೇತ್ರಾವತಿ ಮೇಡಂ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ಭಾನುವಾರ ಕ್ಲಾಸಿಕ್ನ ಬೆಂಗಳೂರು ಧಾರವಾಡ ಮತ್ತು ಕಲಬುರಗಿ ಕೇಂದ್ರಗಳಲ್ಲಿ ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು IAS KS PSI ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ಮಾದರಿ ಪರೀಕ್ಷೆಗಳನ್ನು ಮಾಡ್ತಾ ಇದ್ದೀವಿ ಆಸಕ್ತರು ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ಮತ್ತು ಈಗ ಮುಂಬರುವಂಥ KPTCL ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಾವೇನು ಪರೀಕ್ಷಾ ಸರಣಿಯನ್ನು ನಡೆಸ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳ ಒಂದು ಮೌಲ್ಯಮಾಪನದ ಸಿರೀಸ್ ಇದು ಎರಡು ದಿನದಿಂದ ನೋಡ್ತಾ ಇದ್ದೀವಿ ಹಾಗೆ ಮತ್ತೆ ಇನ್ನೊಂದು ಸಿರೀಸನ್ನು ಜಿ ಕೆ ಪಾರ್ಟನ್ನು ನಾನು ಕಂಟಿನ್ಯೂ ಮಾಡ್ತೀನಿ ವಿಲ್ ಸ್ಟಾರ್ಟ್ ಎಸ್ ಪ್ರಶ್ನೆ ಜಸ್ಟಿಸ್ ಫಾರ್ ದ ಜಡ್ಜ್ ಅನ್ನುವಂಥ ಆತ್ಮಚರಿತ್ರೆಯ ಕರ್ತೃ ಯಾರು ಇದನ್ನು ಬರೆದವರು ಯಾರು ಅಂಥೇಳಿ ಕೇಳಿದ್ದಾರೆ ಇದು ಯಾರು ಆತ್ಮಚರಿತ್ರೆ ಅಂತ ಹೇಳ್ದಂಗೆ ಸೊ ಸರಳವಾದಂಥ ಉತ್ತರ ಜಸ್ಟಿಸ್ ರಂಜನ್ ಗೊಗೋಯ್ ಅವರೇನಿದ್ದಾರೆ ಈ ಒಂದು ಕೃತಿಯ ಆತ್ಮಚರಿತ್ರೆಯನ್ನು ಬರೆದಂಥವರು ಅಂತೇಳಿ ಜಸ್ಟಿಸ್ ಗಂಗನ್ ರಜೇ ಅವರು ಭಾರತದ ಮುಖ್ಯ ಏನು ಮಾಜಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸಿದಂಥ ನಿವೃತ್ತರಾಗಿರುವಂಥ ಜಸ್ಟಿಸ್ ರಂಜನ್ ಗೊಗೋಯ್ ಅವರು ಜಸ್ಟಿಸ್ ಫಾರ್ ದ ಜಡ್ಜ್ ಅನ್ನುವಂಥ ಒಂದು ಆತ್ಮಚರಿತ್ರೆ ಬರೆದಿರೋದು ನಾವು ನೋಡ್ತೀವಿ ಅಂತ ಆ್ಯಂಡ್ ಸ್ನೇಹಿತರೆ ಯಾವಾಗಲೂ ಕೂಡ ನಾನು ಹಿಂದಿಂದ ಕೂಡ ಹೇಳ್ತಾ ಇದ್ದೀನಿ ಕೃತಿಗಳ ವಿಚಾರವಾಗಿ ಒಂದು ಪ್ರಶ್ನೆ ನಿಮ್ಮ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ ಅದು ಹಳೆಯ ಕಾಲದವರಾಗಿರ್ಬೋದು ಆಧುನಿಕರಾಗಿರಬಹುದು ಅಥವಾ ಆತ್ಮಚರಿತ್ರೆಗಳಾಗಿರ್ಬೋದು ಅಥವಾ ಈಗ ಅರುಂಧತಿ ರಾಯ್ ಆಗಿರ್ಬೋದು ಸುಧಾಮೂರ್ತಿ ಹೀಗೆ ಹಲವಾರು ಲೇಖಕರ ಸಂಬಂಧಪಟ್ಟಾಗ ಯಾವುದಾದ್ರು ಒಂದು ಪ್ರಶ್ನೆ ಪ್ರತಿ ಎಕ್ಸಾಮ್ಸ್ಗಳಲ್ಲೂ ಬರ್ತಾ ಇರ್ತದೆ ಹಾಗಾಗಿ ಈ ಕೆಲವು ಸ್ಟ್ಯಾಟಿಕ್ ಅಂಶಗಳ ಬಗ್ಗೆ ನೀವು ಒಂದು ಲಿಸ್ಟ್ ಮಾಡಿಕೊಂಡು ಜ್ಞಾಪಕ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಅಂತೇಳಿ ಎಸ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ರಾಷ್ಟ್ರದ ವಿರುದ್ಧ ವಿಜಯದ ನೆನಪಿಗಾಗಿ ಭಾರತ ಪ್ರತಿ ವರ್ಷ December 16 ವಿಜಯ ದಿವಸ ಆಚರಣೆ ಮಾಡುತ್ತೆ ನಾವು ಪ್ರತಿ ವರ್ಷ December 16 ತಾರೀಕಿಗೆ ವಿಜಯ ದಿವಸ ಆಚರಣೆ ಮಾಡ್ತೀವಿ ಯಾವ ದೇಶದ ವಿರುದ್ಧದ ವಿಜಯದ ನೆನಪಿಗೆ ಅಂತ ಪ್ರಶ್ನೆ ಇದೆ ನೇರವಾಗಿ ಉತ್ತರ ಇರುವಂಥದ್ದು ಯಾಕಂದರೆ ಸಾವಿರದ 1947 ಧರ್ಮದ ಆಧಾರವಾಗಿ ಈ ದೇಶವನ್ನು ವಿಭಜನೆ ಮಾಡಿದಾಗ ಈಗ ಇರುವಂಥ ಬಾಂಗ್ಲಾದೇಶ ಅಂತ ನಾವು ನೋಡಿದಾಗ ಹೌದಾ ಈ ಭಾಗವನ್ನು ನಾವು ಪಶ್ಚಿಮ ಪಾಕಿಸ್ತಾನ ಅಂತೀವಿ ಈ ಭಾಗ ಈಗ ಏನಿದೆ ಅಲ್ಲ ಈ ಭಾಗವನ್ನು ಪೂರ್ವ ಪಾಕಿಸ್ತಾನ ಅಂತ ಕರೀತಿದ್ರು ಈ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಎರಡೂ ಪಾಕಿಸ್ತಾನದ ನಿಯಂತ್ರಣದಲ್ಲಿ ಇತ್ತು ಹಾಗಾಗಿ ಇವರು ಏನು ಪಶ್ಚಿಮ ಪಾಕಿಸ್ತಾನದವರಿದ್ದಾರೆ ಪೂರ್ವ ಪಾಕಿಸ್ತಾನದವರು ಪಶ್ಚಿಮ ಪಾಕಿಸ್ತಾನದಿಂದ ಸ್ವತಂತ್ರಗೊಳ್ಳಬೇಕು ಅಂತೇಳಿ 1971 ಬಾಂಗ್ಲಾ ವಿಮೋಚನಾ ಯುದ್ಧ ನಡೆಯುತ್ತೆ ಆಗ ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಭಾರತ ಬಾಂಗ್ಲಾದೇಶಕ್ಕೆ ನೆರವನ್ನು ಕೊಡಲಿಕ್ಕೆ ಯುದ್ಧಕ್ಕೆ ಧಾವಿಸುತ್ತೆ ಹಾಗಾಗಿ ನಡೆದಂಥ ಯುದ್ಧದಲ್ಲಿ 71 ಯುದ್ಧದಲ್ಲಿ ಪಾಕಿಸ್ತಾನವನ್ನು ಸೋಲಿಸಿ ಸ್ವತಂತ್ರ ಬಾಂಗ್ಲಾದೇಶವನ್ನು ನಿರ್ಮಾಣವನ್ನು ಮಾಡಲಾಗ್ತದೆ ಅಂಥೇಳಿ ಇವತ್ತೇನು ಬಾಂಗ್ಲಾದೇಶ ಇದೆ ಇದರ ನಿರ್ಮಾಣದ ಮೂಲಕರ್ತೃ ಭಾರತನೇ ಆಗಿದೆ ಅನ್ನೋ ಕಾರಣಕ್ಕಾಗಿ December 16 ಈ ವಿಜಯವನ್ನು ನಾವು ಸಾಧಿಸ್ತೀವಿ ಹಾಗಾಗಿ ಅವತ್ತಿನಿಂದ ವಿಜಯ ದಿವಸ ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ Option 2 ಪಾಕಿಸ್ತಾನ ಅನ್ನುವಂಥದ್ದು ಪಾಕಿಸ್ತಾನ ದೇಶದ ವಿರುದ್ಧ ಈ ಒಂದು ಗೆಲುವಿಗೋಸ್ಕರ ನಾವು ವಿಜಯ ದಿವಸವನ್ನು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಅಂತ ಹೇಳಿ ಹೇಳ್ತೀವಿ ನಾವು ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಈ ಕೆಳಗಿನ ಯಾವ ಒಪ್ಪಂದದೊಂದಿಗೆ ಕೊನೆಯಾಯಿತು ಅಂಥೇಳಿ ಕೇಳಿದ್ದಾರೆ ಸೊ ಬ್ರಿಟಿಷರು ಮತ್ತು ಮರಾಠರ ನಡುವೆ 1775 ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಪ್ರಾರಂಭ ಆಗ್ತದೆ ಈ ಯುದ್ಧ 1778 ಸಾಲ್ಬಾಯ್ ಒಪ್ಪಂದದ ಮೂಲಕ ಕೊನೆಯಾಗಿದ್ದು ನಾವು ನೋಡ್ತೀವಿ ಅಂತ ಸಾಲ್ಬಾಯ್ ಅಗ್ರಿಮೆಂಟ್ ಸಾಲ್ಬಾಯ್ ಟ್ರೀಟಿ ಅಂತ ಹೇಳ್ತೀವಿ ಇದರ ಮೂಲಕ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡಿದ್ದು ನಾವು ನೋಡ್ತೀವಿ ಆವಾಗ 1778 ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಟೋಕಿಯೋ 2020 ಪ್ಯಾರಾ ಒಲಿಂಪಿಕ್ ಪದಕ ವಿಜೇತರ ಬಗ್ಗೆ ಪ್ರಶ್ನೆ ಇದೆ ಇದರಲ್ಲಿ ಈ ಪ್ಯಾರಾ ಒಲಿಂಪಿಕ್ನಲ್ಲಿ ಭಾರತದ ಪದಕ ವಿಜೇತ ಅವನಿ ಲೇಖರ
ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಇದೆ ಹೌದಾ ಇದಕ್ಕೆ ನೇರವಾದಂತ ಉತ್ತರ ಆಪ್ಷನ್ 2 ಶೂಟಿಂಗ್ ಅಂತ ಹೇಳಿ ಶೂಟಿಂಗ್ ಗೆ ಸಂಬಂಧಪಟ್ಟಂತ ಇಂಡಿಯನ್ ಶೂಟರ್ ಮೂಲತಃ ರಾಜಸ್ಥಾನದವರು ಇವರು ರಾಜಸ್ಥಾನದ ಅವನಿ ಲೇಖರ ಶೂಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಟೋಕಿಯೋ ಪ್ಯಾರಾಲಿಂಪಿಕ್ನಲ್ಲಿ ಭಾರತಕ್ಕೆ ಪದಕವನ್ನು ತಂದುಕೊಟ್ಟರು ಅಂಥೇಳಿ ಆ್ಯಂಡ್ ಸ್ನೇಹಿತರೆ ನೆನಪಿನಲ್ಲಿಟ್ಕೊಳ್ರಿ ಈಗ ಕಾಮನ್ವೆಲ್ತ್ ಗೇಮ್ಸ್ಗಳು ನಡೀತಾ ಇದೆ ಅದರಲ್ಲಿ ಭಾರತದ ಪದಕದ ಬೇಟೆ 12-15 ದಿನದಿಂದಕ್ಕೆ ಇನ್ಕ್ರೀಸ್ ಆಗ್ತಿದೆ ಟೇಬಲ್ನಲ್ಲಿ 6ನೇ ಸ್ಥಾನದಲ್ಲಿ ಇದ್ದೀವಿ ಎನ್ನುವಂಥದ್ದು ನೀವು ಇದರ ಬಗ್ಗೆ ತುಂಬ ಗಮನದಲ್ಲಿಟ್ಕೊಳ್ರಿ ನಿಮ್ಮ ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಸೊ ಅಪ್ಡೇಟ್ ಮಾಡಿಕೊಳ್ಳಿ ಯಾವ ಕ್ರೀಡೆಗೆ ಸಿಕ್ತು ಯಾವುದು ರೆಕಾರ್ಡ್ ಆಯಿತು ಮತ್ತು ಆ ಕ್ರೀಡಾಪಟು ಯಾವ ರಾಜ್ಯದವರು ಅನ್ನುವಂಥದ್ದು ನೇರವಾಗಿ ನೆನಪಿನಲ್ಲಿಟ್ಕೊಳ್ಬೇಕು ಈ ಹಿಂದಿನ ಒಲಿಂಪಿಕ್ ಸಾಧನೆ ಸಾರಿ ಕಾಮನ್ವೆಲ್ತ್ ಸಾಧನೆ ಈ ಸಾಧನೆ ಪದಕ ಪಟ್ಟಿಯಲ್ಲಿ ಮುಂದಿರುವಂಥವರು ನಾವಿರುವಂಥ ರ್ಯಾಂಕಿಂಗು ಈ ಎಲ್ಲ ಅಂಶಗಳನ್ನು ನೀವು ಏನು ನಾಳೆ ಎಕ್ಸಾಮ್ಗೆ ಹೋಗ್ತೀರಿ ಇವತ್ತಿನ ದಿನ ಹಿಂದಿನ ಶನಿವಾರ ಏನು ಮಾಡಿ ಕೂತ್ಕೊಂಡು ಲಿಸ್ಟ್ ಮಾಡ್ಕೊಳ್ಳಿ ನಾಳೆ ಹೋಗುವಾಗ ಇವತ್ತಿನ ತನಕ ಅಪ್ಡೇಟ್ ಮಾಡ್ಕೊಳ್ಳಿ ಎಷ್ಟೆಷ್ಟು ಬಂದಿದೆ ನೋಡ್ಕೊಳ್ರಿ ಅವ್ರು ಯಾವುದು ಬೇಕಾದ ಪ್ರಶ್ನೆಯನ್ನು ಕೇಳಬಹುದು ಅಂತ ಸೊ ಹಾಗಾಗಿ ಉತ್ತರ ಆಪ್ಷನ್ ನಂಬರ್ 2 ಮುಂದಿನ ಪ್ರಶ್ನೆಗೆ ಹೋಗೋಣ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕು ದಿವಾನಿ ಅಂತಂದರೆ ಪಹಣಿ ಹಕ್ಕು ಅಂತ ನಾವು ಏನು ಹೇಳ್ತೀವಿ ಟ್ಯಾಕ್ಸ್ ಕಲೆಕ್ಷನ್ ಹಕ್ಕನ್ನು ಕೊಟ್ಟಂಥ ದೊರೆ ಯಾರು ಯಾರ ಅವಧಿಯೊಳಗೆ ಕೊಟ್ಟರು ಅಂತ ಹೇಳಿ ಕೇಳಲಾಗದಂಥ ಪ್ರಶ್ನೆ ಇದು ಸೊ ಇದಕ್ಕೆ ನೇರವಾದಂಥ ಉತ್ತರ ಆಪ್ಷನ್ ನಂಬರ್ 1 ಎರಡನೇ ಶಾ ಅಲಂ ಅವರ ಕಾಲದೊಳಗೆ ಎರಡನೇ ಶಾ ಅಲಂ ಅವರು ದೆಹಲಿ ಸುಲ್ತಾನರಾಗಿದ್ದ ಸಂದರ್ಭ 1760-1788 ಅವಧಿಯೊಳಗೆ ಶಾ ಅಲಂ ಅವರು ಅಧಿಕಾರದಲ್ಲಿದ್ದರು ಆ ಅವಧಿಯೊಳಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಟ್ರೇಡಿಂಗ್ ದಿವಾನಿ ರೈಟ್ಸನ್ನು ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ ಕೊಡ್ತಾರೆ ಅಂತ ಬ್ರಿಟಿಷರು ಭಾರತದಲ್ಲಿ ಭದ್ರವಾಗಿ ನೆಲೆ ಊರಲಿಕ್ಕೆ ಈ ಎಲ್ಲ ಫ್ಯಾಕ್ಟ್ರಿಗಳು ಕಾರಣ ಆಗ್ತಾ ಬರ್ತವೆ ಈ ಎಲ್ಲ ಫ್ಯಾಕ್ಟ್ರಿಗಳ ಪರಿಣಾಮದಿಂದಾನೇ ಮೊದಲು ದಿವಾನಿ ಹಕ್ಕನ್ನು ಪಡೆದುಕೊಂಡರು ಪ್ಲಾಸ್ಟಿಕ್ ಕದನ ಬಕ್ಸಾರ್ ಕದನಗಳನ್ನು ಮಾಡಿ ನೇರ ಆಳ್ವಿಕೆಯನ್ನು ಶುರು ಮಾಡುತ್ತಾರೆ ಹಾಗಾಗಿ ಬ್ರಿಟಿಷರಿಗೆ ಭಾರತದ ಹೆಬ್ಬಾಗಿಲನ್ನು ತೆಗೆದುಕೊಡುವಲ್ಲಿ ಈ ಎಲ್ಲ ಏನಂತಂದರೆ ಈ ರಾಜರ ಈ ರೀತಿಯಾದ ಬಹುಮಾನಗಳ ಹೆಚ್ಚಿನ ಕಾಂಟ್ರಿಬ್ಯೂಷನನ್ನು ಕೊಟ್ಟಿದ್ದಾವೆ ಅನ್ನೋದಕ್ಕಿಂತ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ಮಾತು ಎಸ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಯಾವ ಹೊಂದಾಣಿಕೆ ಸರಿಯಾಗಿದೆ ಅನ್ನುವಂಥ ಪ್ರಶ್ನೆ ಇದೆ ಯಾವುದು ಸರಿಯಾಗಿದೆ ಅನ್ನುವಂಥ ಪ್ರಶ್ನೆ ಇದೆ ಇದೇನಿದೆ ಅಂತಂದರೆ ಭೂಗೋಳಕ್ಕೆ ಸಂಬಂಧವಾದಪಟ್ಟಂಥ ನೇರವಾದಂಥ ಪ್ರಶ್ನೆ ಎಸ್ ಓಕೆ 23.5 ಡಿಗ್ರಿ ರೈಟ್ ದಿಸ್ ಇಸ್ 23.5 66.5 ಅಗೇನ್ ಹಿಯರ್ ವಿ ಹ್ಯಾವ್ ಅ 23.5 ಡಿಗ್ರಿ 66.5 ಡಿಗ್ರಿ ಎಸ್ ವಲಯಗಳನ್ನು ನಾವು ಗುರುತಿಸ್ಕೊಳ್ತಾ ಹೋಗ್ತೀವಿ ಸೊ ಇವುಗಳ ಹೊಂದಾಣಿಕೆಯನ್ನು ಅವರು ಕೇಳ್ತಾ ಬರ್ತಾ ಇದ್ದಾರೆ ಯಾವಾಗಲೂ ದಿಸ್ ಇಸ್ 0 ಡಿಗ್ರಿ ವಿಲ್ ಚೇಂಜ್ ದ ಕಲರ್ ದಿಸ್ ಇಸ್ 0 ಡಿಗ್ರಿ ಇದನ್ನು ಸಮಭಾಜಕ ವೃತ್ತ ಮಹಾವೃತ್ತ ಗ್ರೇಟ್ ಸರ್ಕಲ್ ಅಂತ ಕರೀತಾರೆ ಈಕ್ವಟೋರಿಯಲ್ ಅಂತ ಹೇಳಿ ಕರೀತಾರೆ 0 ಡಿಗ್ರಿ ಈಕ್ವಟೋರಿಯಲ್ ಅಂತ ಹೇಳಿ ಕರೀತಾರೆ ಹಾಗಾಗಿ ಆಪ್ಷನ್ ನಂಬರ್ 3 ಇದರಲ್ಲಿ ಸರಿಯಾಗಿದೆ ಕರೆಕ್ಟ್ 23.5 ಡಿಗ್ರಿ ಇದು ನೋಡಿ ಇದೇನಿದೆಲ್ಲ ಉತ್ತರ ಅಕ್ಷಾಂಶ ಏನಿದೆ ಇದನ್ನು ಮಕರ ಸಂಕ್ರಾಂತಿ ಅಂತ ಕರೆಯಲ್ಲ ಇದನ್ನು ಆರ್ಕೆಟಿಕ್ ಅಂತ ಕರೀತಾರೆ ಸಾರಿ ಕರ್ಕಾಟಕ ಅಂತ ಕರೀತಾರೆ ದಿಸ್ ಪಾರ್ಟ್ ಇದನ್ನು ಕರ್ಕಾಟಕ ಅಂತಾರೆ ದಕ್ಷಿಣಾನ ಮಕರ ಸಂಕ್ರಾಂತಿ ಅಂತ ಕರೀತಾರೆ ದಿಸ್ ಇಸ್ ಮಕರ ಸಂಕ್ರಾಂತಿ ಅಂದು ಉಲ್ಟಾ ಕೊಟ್ಟಿದ್ದಾನವನು ಹಾಗೆ 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂತೇಳಿ ಕರೀತಾರೆ ಹೌದಾ ದಿಸ್ ಇಸ್ ಅಂಟಾರ್ಟಿಕಾ ಇಲ್ಲಿ ಆರ್ಕೆಟಿಕ್ ಅಂತ ಹೇಳಿ ಕರಿತೀವಿ ಅದನ್ನು ಉಲ್ಟಾ ಪಲ್ಟ ದಕ್ಷಿಣ ಧ್ರುವ ಉತ್ತರ ಧ್ರುವ ಉತ್ತರ ಅಕ್ಷಾಂಶಕ್ಕೆ ದಕ್ಷಿಣ ಧ್ರುವ ಅಂತ ಹೇಳಿದ್ದಾರೆ ಹಾಗಾಗಿ ಸೊ 0 ಡಿಗ್ರಿ ಅಕ್ಷಾಂಶ ಏನಿದೆ ಇದನ್ನು ಸಂಭಾಜಕ ವೃತ್ತ ಇದೊಂದು ಮಾತ್ರ ಸ್ಟೇಟ್ಮೆಂಟ್ ಸರಿ ಇರೋದ್ರಿಂದ ಕ್ವಶನ್ ನಂಬರ್ 6ಗೆ ಆಪ್ಷನ್ ನಂಬರ್ 3 ಇಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ನೇಮಕ ಆಗಲಿಕ್ಕೆ ಹೊಂದಿರಬೇಕಾದಂತಹ ಅರ್ಹತೆಗಳನ್ನು ಯಾವ ವಿಧಿ ಅನ್ವಯ ಸಂವಿಧಾನ ತಿಳಿಸುತ್ತೆ ಅಂತೇಳಿ ಕೇಳಿದ್ದಾರೆ ಯಾವ ಆರ್ಟಿಕಲ್ ಅರ್ಹತೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಅರ್ಹತೆ ಬಗ್ಗೆ ಮಾತಾಡುತ್ತೆ ಅಂತ ಕೇಳಿದ್ದಾರೆ ನೇರವಾದಂಥ ಉತ್ತರ ಆಪ್ಷನ್ ನಂಬರ್ 1 ಆರ್ಟಿಕಲ್ 124 ಸಬ್ ಕ್ಲಾಸ್ 3 ಅಂತ ಹೇಳಿ ಹೇಳ್ತೀವಿ
ಒಂದು ವಿಧಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲಿಕ್ಕೆ ಏನು ಅರ್ಹತೆಗಳಿರಬೇಕು ಅಂತ ಹೇಳ್ತಾರೆ. ಸೊ ಅರ್ಹತೆಗಳು ಅಂತ ಬಂದಾಗ ಅಲ್ಲಿ ಮೊದಲನೇ ಅರ್ಹತೆ ಭಾರತದ ಪ್ರಜೆಯಾಗಿರಬೇಕು ಅಂತ ಹೇಳ್ತಾರೆ. ಸೊ ಇದೊಂದೇ ಅಂತಲ್ಲ, ನೀವು ಸಂವಿಧಾನದ ಯಾವುದೇ ಹುದ್ದೆಗಳನ್ನು ತೆಗೆದುಕೊಂಡಾಗಲೂ ಕೂಡ ಅಲ್ಲಿ ಬರುವಂಥ ಫಸ್ಟ್ ಮಾತು ಭಾರತದ ಪ್ರಜೆಯಾಗಿರಬೇಕು. ರಾಷ್ಟ್ರಪತಿ ಭಾರತದ ಪ್ರಜೆ, MLA MP ಎಲ್ಲರಿಗೂ ಭಾರತದ ಪ್ರಜೆಯಾಗಿರಬೇಕು ಅಂತ ಹೇಳ್ತಾರೆ. ಯಾಕೆ ಹಂಗೆ ಹೇಳ್ತಾರೆ ಅದರ ಲಾಜಿಕ್ಕನ್ನು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಭಾರತದ ಪ್ರಜೆ ಅಂತಂದರೆ ಹೊರಗಿನವರು ಅಂತ ಪ್ರಶ್ನೆ ಬಂದುಬಿಡುತ್ತೆ. ಯಾಕೆ ಈ ಮಾತನ್ನು ಬಳಸಿದ್ದಾರೆ ಅಂದರೆ, ಭಾರತೀಯ ಪೌರತ್ವವನ್ನು ನಿರ್ಧರಿಸಲಿಕ್ಕೆ 1955 ಪೌರತ್ವ ಕಾಯ್ದೆ ಅಂತ ಮಾಡಿದ್ದಾರೆ, ಇಂಡಿಯನ್ ಸಿಟಿಸನ್ಶಿಪ್ ಆ್ಯಕ್ಟ್ ಅಂತ ಮಾಡಿದ್ದಾರೆ. ಈ ಕಾಯ್ದೆ ಅಡಿಯಲ್ಲಿ ಭಾರತೀಯ ಪೌರತ್ವವನ್ನು ಪಡೆದುಕೊಳ್ಳಿಕ್ಕೆ 5 ವಿಧಾನಗಳನ್ನು ಹೇಳಲಾಗಿದೆ. ಅದು ಜನನದ ಮೂಲಕ, ವಂಶಾನುಪ್ರಾಪ್ತಿ, ನೋಂದಾವಣೆ, ಸಹಜೀಕೃತ ವಿಧಾನ, ಭೌಗೋಳಿಕ ಪ್ರದೇಶಗಳ ಸೇರ್ಪಡೆ ಅಂತೇಳಿ 5 ವಿಧಾನಗಳನ್ನು ಹೇಳಲಾಗಿದೆ. ಸೊ ಇಲ್ಲಿ ಯಾವುದೇ ಹುದ್ದೆಗಳಿಗೆ ಭಾರತೀಯ ಪ್ರಜೆ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಆ ವ್ಯಕ್ತಿ ಈ 5 ವಿಧಾನಗಳಲ್ಲಿ ಯಾವುದೇ ವಿಧಾನಗಳಿಂದ ಕೂಡ ಆತ ಭಾರತದ ಪೌರತ್ವವನ್ನು ಪಡೆದುಕೊಂಡಿದ್ದರೆ ಈ ಹುದ್ದೆಯನ್ನು ಹೊಂದಲಿಕ್ಕೆ ಅವರಿಗೆ ಅರ್ಹತೆ ಇದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಮೂಲದ ಪ್ರಜೆ, ಈಗ ನೋಡಿರಿ ಇಂಗ್ಲೆಂಡ್ ಮೂಲದ ವ್ಯಕ್ತಿ ಅಂತ ಅಂದುಕೊಳ್ಳ್ರಿ, ಅವರು ನಮ್ಮ ದೇಶದಲ್ಲಿ ಒಂದು 10-15 ವರ್ಷದಿಂದ ಇದ್ದು ಒಂದು ಸಹಜೀಕೃತ ವಿಧಾನದ ಮೂಲಕ ಪೌರತ್ವ ಪಡ್ಕೊಂಡಿರ್ತಾರೆ, ಅವರು ಜಡ್ಜ್ ಆಗಬಹುದಾ ಅಂತ ಪ್ರಶ್ನೆ ಬಂದರೆ ಖಂಡಿತವಾಗ್ಲೂ ಆಗ್ಬೋದು. ಯಾಕಂದರೆ ಅಪಾಯಿಂಟ್ಗೆ ಪೌರತ್ವವನ್ನು ಕೇಳ್ತಾರೆ. ಪೌರತ್ವ ಬೇರೆ, ರಾಷ್ಟ್ರೀಯತೆ, ನ್ಯಾಷನಾಲಿಟಿ ಬೇರೆ. ರಾಷ್ಟ್ರೀಯತೆ ಅನ್ನೋದು ಮನುಷ್ಯನಿಗೆ ಹುಟ್ಟಿನಿಂದ ಬರ್ತದೆ. ನಾವು ಎಲ್ಲಿ ಹುಡ್ತೀವಿ, ಯಾವ ಮೂಲದಲ್ಲಿ ಹುಡ್ತೀವಿ, ಅದು ನಮ್ಮ ರಾಷ್ಟ್ರೀಯತೆ ಆಗುತ್ತೆ. ನಾವು ಸಾಯೋವರೆಗೂ ನಮ್ಮ ರಾಷ್ಟ್ರೀಯತೆ ಸಾಯಲ್ಲ. ನೀವು ಎಷ್ಟೊಂದು ಸರಿ ಕೇಳ್ತೀರಿ ಭಾರತೀಯ ಮೂಲದ ಅಮೇರಿಕನ್ ಪ್ರಜೆ, ಭಾರತೀಯ ಮೂಲದ ಇಂಗ್ಲೆಂಡ್ ಪ್ರಜೆ ಅಂತ ಕೇಳ್ತೀವಿ ನಾವು. ಯಾಕೆ ಹಂಗಂತೀವಿ ಅಂತಂದರೆ, ಅವರ ರಾಷ್ಟ್ರೀಯತೆ ಮೂಲ ಭಾರತ, ಬಟ್ ಅವರು ಆ ದೇಶದ ಪೌರತ್ವ ಪಡ್ಕೊಂಡಿದ್ದರಿಂದ ಆ ದೇಶದ ಪ್ರಜೆ ಆಗಿರ್ತಾರೆ ಅಂತ. ಸೊ ಪೌರತ್ವ ಅನ್ನೋದೇನಿದೆ, ನಾವು ಹುಟ್ಟಿದಾದ ಮೇಲೆ ಎಷ್ಟು ದೇಶದ ಪೌರತ್ವವನ್ನು ಬೇಕಾದರೂ ನಾವು ಪಡ್ಕೊಳ್ಬಹುದು, ಆದರೆ ರಾಷ್ಟ್ರೀಯತೆ ಮಾತ್ರ ಸಾಯೋ ತನಕ ಬದಲಾಗಲ್ಲ ಅನ್ನುವಂಥದ್ದು ಅಂತ. ಏನಿ ಹೋ, ಈ ಎಲ್ಲ ಕಾನ್ಸೆಪ್ಟ್ಗಳ ತಲೆಯಲ್ಲಿರಬೇಕು. ನೀವೇನು ಮಾಡ್ತೀರಿ ಅಂದರೆ, ಸಂವಿಧಾನ ಅಂದ್ರಪ್ಪ ಭಾರತದ ಪ್ರಜೆ ಆಗಿರಬೇಕು, ಹುಚ್ಚಾಗಿರಬಾರ್ದು, ದಿವಾಳಿ ಆಗಿರಬಾರ್ದು ಅನ್ಕಂತ ಗಟ್ಟು ಹೊಡಿತೀರಿ. ಹಂಗಿರಂಗಿಲ್ಲ ಲೆಕ್ಕ. ಆ ಪ್ರತಿಯೊಂದು ಸೆಂಟೆನ್ಸ್ಗೂ ಸಂವಿಧಾನದಲ್ಲಿ ಒಂದು ಅರ್ಥ ಇರ್ತದೆ. ಎನಿ ಹೌ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಲಿಕ್ಕೆ ಭಾರತದ ಪ್ರಜೆ ಆಗಿರಬೇಕು, ಮತ್ತು ಯಾವುದಾದರೂ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು, ಅಥವಾ ಯಾವುದಾದ್ರೂ ಹೈಕೋರ್ಟ್ನಲ್ಲಿ ಸುಮಾರು 10 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು, ರಾಷ್ಟ್ರಪತಿಗಳ ದೃಷ್ಟಿಯಲ್ಲಿ ನ್ಯಾಯಾಂಗ ಪಂಡಿತ ಅಂತ ಕರೆಸ್ಕೊಂಡಿದ್ದರೆ, ರಾಷ್ಟ್ರಪತಿಗಳೇನು ಮಾಡ್ತಾರೆ, ಕೊಲಿಜಿಯಂ ಒಂದು ಶಿಫಾರಸಿನ ಆಧಾರದ ಮೇಲೆ ಅವರನ್ನು ನೇಮಕ ಮಾಡ್ತಾರೆ ಎನ್ನುವಂಥದ್ದು. ಎನಿ ಹೌ, ಸೊ ಇದರ ಬಗ್ಗೆ ತಿಳಿಸುವಂಥ, ಅವರ ಅರ್ಹತೆಗಳ ಬಗ್ಗೆ ತಿಳಿಸುವಂಥ ಆರ್ಟಿಕಲ್ ಅಂತ ಬಂದಾಗ, ಆರ್ಟಿಕಲ್ 124 3 ಇಸ್ ರೈಟ್ ಆನ್ಸರ್. ಎಸ್, ಫೈನ್, ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಎಸ್, ರಾಜ ರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆ ಪ್ರಶ್ನೆ ಇದೆ. ರಾಜ ರಾಮ್ ಮೋಹನ್ ರಾಯ್ ಅವರೇನಿದ್ದಾರೆ, ಅವರಿಗೆ ಸಂಬಂಧಿಸಿದ ಹಾಗೆ ಕೆಳಕಂಡ ಹೇಳಿಕೆಗಳನ್ನು ಸಂಕೇತಗಳ ಸಹಾಯದಿಂದ ಗುರುತಿಸ್ರಿ ಅಂತ ಹೇಳಿದ್ದಾರೆ. ಮೊಘಲ್ ಅರಸ ಇವರಿಗೆ ರಾಜ ಎಂಬ ಬಿರುದನ್ನು ನೀಡಿದನು ಅಂತ ಹೇಳಿದೆ. ಸ್ಟೇಟ್ಮೆಂಟ್ ಸರಿಯಾಗಿದೆ, ಯಾಕಂದರೆ ಇವರ ಹೆಸರು ರಾಮ್ ಮೋಹನ್ ರಾಯ್ ಮಾತ್ರ. ರಾಮ್ ಮೋಹನ್ ರಾಯ್ ಇತ್ತು, ಅದಕ್ಕೆ ಮೊಘಲ ದೊರೆ ರಾಜ ಅನ್ನುವಂಥ ಹೆಸರು ಸೇರಿಸಿ ರಾಜ ರಾಮ್ ಮೋಹನ್ ರಾಯ್ ಅಂತ ಮಾಡಿದ್ದಾರೆ. ನಾವು ರಾಜ ರಾಮ್ ಮೋಹನ್ ರಾಯ್ ಅಂತ ಓದಬಾರ್ದು, ರಾಜ ರಾಮ್ ಮೋಹನ್ ರಾಯ್ ಅಂತ ಓದ್ತೀವಿ ಅವರ ಹೆಸರನ್ನು. ಸೊ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ. ಇವರನ್ನು ಆಧುನಿಕ ಭಾರತದ ಧ್ರುವತಾರೆ ಅಂತ ಕರೀತಾರೆ. ಕರೆಕ್ಟ್. ಇವರು 1810 ಕೋಲ್ಕತ್ತಾದಲ್ಲಿ ಆತ್ಮೀಯ ಸಭಾವನ್ನು ಸ್ಥಾಪಿಸಿದರು ಅಂತ ಹೇಳಿದೆ. ನೋಡಿರಿ, ಯಾವಾಗಲೂ ಈ ಸೆಂಟೆನ್ಸಲ್ಲಿ ಅರ್ಧ ಸರಿ ಇದೆ, ಅರ್ಧ ತಪ್ಪಿದೆ. ಆತ್ಮೀಯ ಸಭಾವನ್ನು ಇವರು ಸ್ಥಾಪಿಸಿದರೂ ಸರಿಯಾಗಿದೆ, ಆದರೆ ಇದನ್ನು ಸ್ಥಾಪನೆ ಮಾಡಿದ್ದು 1814. ಇಟ್ಸ್ ನಾಟ್ 1810. ನೀವೇ ಮಾಡ್ಬಿಡ್ತೀರಿ, ಆತ್ಮೀಯ ಸಭಾ ಅಂದ ತಕ್ಷಣ ಹುಯಿ ಅಂತ ಮಾರ್ಕ್ ಹಾಕ್ಬಿಡ್ದು. ಹಾಗೆಲ್ಲ ಮಾಡಬಾರ್ದು, ಸ್ಟೇಟ್ಮೆಂಟ್ ಪೂರ್ತಿ ಓದಬೇಕು. ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಿದೆಲ್ಲ, ದಿಸ್ ಈಸ್ ರಾಂಗ್. ಅದು 1814 ಆಗಬೇಕು. 2 ಆಪ್ಷನ್ಸ್ಗಳು ಮಾತ್ರ ಸರಿಯಾಗಿರೋದ್ರಿಂದ ದ ರೈಟ್ ಆಪ್ಷನ್ ನಂಬರ್ ಎ ಮತ್ತು ಬಿ ಸರಿಯಾಗಿದೆ ಎನ್ನುವಂಥದ್ದು. ಕ್ಲಿಯರ್? ಎಸ್, ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಎಸ್, ಕೋಆಪರೇಟಿವ್ ಸೊಸೈಟಿಗೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು. ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿ ಸ್ಥಾಪಿತವಾದ ಮೊದಲ ಸಹಕಾರಿ ಸಂಘ ಯಾವುದು ಅಂತ ಕೇಳಿದ್ದಾರೆ.
ದ ಫಸ್ಟ್ ಕೋಆಪರೇಟಿವ್ ಸೊಸೈಟಿ ಆಫ್ ಇಂಡಿಯಾ ಅಂಥೇಳಿ ಕೇಳ್ತಾ ಇರೋದು. ಇದಕ್ಕೆ ನೇರವಾದಂಥ ಉತ್ತರ, ಬಿಕಾಸ್ ಕೋಆಪರೇಟಿವ್ ಸೊಸೈಟಿ ಕಾನ್ಸೆಪ್ಟ್ ಹುಟ್ಟಿದೆ ರೂರಲ್ ಬ್ಯಾಕ್ಗ್ರೌಂಡಲ್ಲಿ, ಕೃಷಿಗೆ ಸಂಬಂಧಪಟ್ಟಾಗಿ ಹುಟ್ಟಿರೋದ್ರಿಂದ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ನಂಬರ್ 3, ಕೃಷಿ ಸಹಕಾರ ಸಂಘ, ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ ಅಂತ ನಾವೇನು ಹೇಳ್ತೀವಿ. ಇದು ಮದ್ರಾಸ್ನಲ್ಲಿ, ಮದ್ರಾಸ್ ಪ್ರಾವಿನ್ಸ್ನಲ್ಲಿ ಶುರುವಾಗಿದ್ದು ನಾವು ನೋಡ್ತೀವಿ. ಮದ್ರಾಸ್ನಲ್ಲಿ ಈ ಕಾನ್ಸೆಪ್ಟ್ ಶುರುವಾಗಿದ್ದು, ಇದು ಬ್ರಿಟಿಷರ ಅವಧಿ ಒಳಗನ ಇನ್ 1804 1804ರಲ್ಲೇ ಮದ್ರಾಸ್ ಪ್ರಾಂತ್ಯದಲ್ಲಿ ಕೃಷಿ ಸಹಕಾರಿ ಸಂಘಗಳ ಉಗಮ ಆಗಿದ್ದು ನಾವು ನೋಡ್ತೀವಿ. ಆ ಮೂಲಕ ಇವತ್ತೇನು ಕೋಆಪರೇಟಿವ್ ಸೊಸೈಟಿದೊಂದು ದೊಡ್ಡ ಚಳುವಳಿ ಇದೆ, ಅದೆಲ್ಲದಕ್ಕೂ ಮೂಲನೇ ಈ ಸಹಕಾರಿ ಸಂಘ ಮದ್ರಾಸ್ ಪ್ರಾಂತ್ಯದಲ್ಲಿ ಬ್ರಿಟಿಷರ ಅವಧಿಯಲ್ಲಿ ಹುಟ್ಟಿದ್ದು ಅಂತ. ಎಸ್, ಆಪ್ಷನ್ ನಂಬರ್ 3 ಇಸ್ ರೈಟ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಹಸಿರು ಶೇವಲಿಗಳಿಗೆ ಉದಾಹರಣೆ ಯಾವುದು ಅಂಥೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ನೇರವಾದಂಥ ಉತ್ತರ ಆಪ್ಷನ್ ನಂಬರ್ 3, ಸ್ಪೈರೋಗೈರಾ ಮತ್ತು ಎಲೋಥ್ರಿಕ್ಸ್ ಇವೇನಿದ್ದಾವೆ, ಇವುಗಳು ಹಸಿರು ಶೈವಲಿಗಳಿಗೆ ನೇರವಾದ ಉದಾಹರಣೆಗಳು ಆಗಿದ್ದಾವೆ. ಆಪ್ಷನ್ ನಂಬರ್ 3 ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಾದಂಥ ನೇರವಾದಂಥ ಪ್ರಶ್ನೆ ಇದೆ, ಪ್ರಶ್ನೆ ನೋಡೋಣ. ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿಲ್ಲ, ವಿಚ್ ಇಸ್ ನಾಟ್ ರೈಟ್ ಅಂತ ಕೇಳಿದ್ದಾರೆ. ಯಾವುದೇ ಸರಿಯಾಗಿಲ್ಲ ಅಂದಿದ್ದಾರೆ. ಸ್ಟೇಟ್ಮೆಂಟ್ ನಂಬರ್ 1, ಈ ಆಯೋಗವನ್ನು ಭಾರತ ಸಂವಿಧಾನದ 280ನೇ ವಿಧಿಯ ಅನ್ವಯ ಸ್ಥಾಪಿಸಲಾಗಿದೆ, ಅಂದರೆ ಅಂಡರ್ ಆರ್ಟಿಕಲ್ 280 ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ 280ನೇ ವಿಧಿಯನ್ವಯ ಸ್ಥಾಪನೆಯಾಗಿದೆ. ಸರಿಯಾಗಿದೆ, ಇದು ಕರೆಕ್ಟ್. ಈ ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುವರು, ಕರೆಕ್ಟ್ ಅಲ್ಲ? ನೇರವಾದಂಥ ಸ್ಟೇಟ್ಮೆಂಟ್ ಇದೆ, ರಾಷ್ಟ್ರಪತಿಗಳೇ ಇವರನ್ನು ನೇಮಕ ಮಾಡ್ತಾರೆ. ಸರಿಯಾಗಿದೆ. ಈ ಆಯೋಗ ಅಧ್ಯಕ್ಷ ಹಾಗೂ 6 ಜನ ಸದಸ್ಯರನ್ನು ಒಳಗೊಂಡಿದೆ. ತಪ್ಪಾಗಿದೆ ಅಂತ ಹೇಳಿ, 5 ಜನ ಇರ್ತಾರೆ ಫಿನಾನ್ಸ್ ಕಮಿಷನ್ ಹಣಕಾಸು ಆಯೋಗದಲ್ಲಿ 5 ಜನ ಸದಸ್ಯರು ಬರ್ತಾರೆ, 6 ಅಂತಿರೋದ್ರಿಂದ ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಹಾಗಾಗಿ ತೆರಿಗೆಗಳಿಗೆ ಆಯಾ ರಾಜ್ಯಗಳು ನೀಡಿದ ಕೊಡುಗೆಗೆ ಅನುಗುಣವಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆ ನಿವ್ವಳ ಆದಾಯ ವಿತರಿಸಲಾಗ್ತದೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅವುಗಳ ಕಾಂಟ್ರಿಬ್ಯೂಷನ್ಸ್, ಅವುಗಳ GDP ರೇಟ್, ಹಲವಾರು ಮಾನದಂಡಗಳನ್ನು ಆಧರಿಸಿಕೊಂಡು ಹಣಕಾಸನ್ನು ಹಂಚಿಕೆ ಮಾಡ್ತಾರೆ. ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಅಲ್ಲಿ ಇಲ್ಲಿ ಕೇಳಿದಂಥ ಪ್ರಶ್ನೆ ಯಾವುದು ಸರಿಯಾಗಿಲ್ಲ ಅಂತ ಹೇಳಿರೋದ್ರಿಂದ ಆಪ್ಷನ್ ನಂಬರ್ 3 ಇಸ್ ನಾಟ್ ರೈಟ್ ಅಂತ ಹೇಳಿ, ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3. ಕ್ಲಿಯರ್? ಐ ಹೋಪ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. NDD ಬಗ್ಗೆ ಪ್ರಶ್ನೆ ಇದೆ. ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂತ ಹೇಳಿ ಹೇಳ್ತೇವೆ, ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ NDDB ಅಂತ ಹೇಳ್ತಾರೆ. ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್, ಇದಕ್ಕೆ ಸಂಬಂಧಿಸಿದ ಹಾಗೆ ಯಾವ ಹೇಳಿಕೆ ಸರಿಯಾಗಿ ಇಲ್ಲ ಅಂತ ಹೇಳಿದೆ, ವಿಚ್ ಇಸ್ ನಾಟ್ ರೈಟ್ ಅಂತ ಇದೆ ಪ್ರಶ್ನೆ. ಸ್ಟೇಟ್ಮೆಂಟ್ ನಂಬರ್ 1, ಇದು ಭಾರತದ ಸಂಸತ್ತಿನ ಕಾಯ್ದೆಯನ್ವಯ ಸ್ಥಾಪಿಸಲಾದಂಥ ಶಾಸನಬದ್ಧ ಸಂಸ್ಥೆ. ಅಫ್ಕೋರ್ಸ್ ರೈಟ್, ಯಾಕಂದರೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಕಾಯ್ದೆ ಅಂಥೇಳಿ ಭಾರತದ ಸಂಸತ್ತು ಒಂದು ಕಾಯ್ದೆಯನ್ನು ಮಾಡಿತು. ಆ ಕಾಯ್ದೆ ಅಡಿಯಲ್ಲೇ ಈ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ಸ್ಥಾಪನೆಯಾಗಿದೆ. ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇದು 1962ರಲ್ಲಿ ಸ್ಥಾಪನೆಗೊಂಡಿದ್ದು, ಕೇಂದ್ರ ಕಚೇರಿ ಗುಜರಾತ್ನಲ್ಲಿದೆ. ಈ ಸ್ಟೇಟ್ಮೆಂಟ್ನಲ್ಲಿ ಅರ್ಧ ಸರಿ ಇದೆ, ಅರ್ಧ ತಪ್ಪಿದೆ. ಯಾಕಂದರೆ ಇದು 1962 ಅಲ್ಲ, 1965. ಭಾರತದ ಸಂಸತ್ತು 1965ರೊಳಗೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಆ್ಯಕ್ಟ್ ಅಂತೇಳಿ ಒಂದು ಕಾಯ್ದೆ ಪಾಸ್ ಮಾಡಿತು, ಅದರ ಅನ್ವಯ 65ರಲ್ಲಿ ಸ್ಥಾಪನೆಯಾಗಿದೆ. ಬಟ್ ಇದು ಗುಜರಾತ್ನಲ್ಲಿದೆ ಅನ್ನೋದು ಸರಿ, ಬಟ್ ಈ ಸ್ಟೇಟ್ಮೆಂಟು ತಪ್ಪಾಗಿದೆ. ವರ್ಗೀಸ್ ಕುರಿಯನ್ ಇದರ ಸ್ಥಾಪಕರಾಗಿದ್ದಾರೆ. ಎಸ್, ನಮ್ಮಲ್ಲಿ ವೈಟ್ ರೆವಲ್ಯೂಷನ್ ಅಂತ ಹೇಳ್ತೀವಿ, ಶ್ವೇತಕ್ರಾಂತಿ, ವರ್ಗೀಸ್ ಕುರಿಯನ್ ಕರೆಕ್ಟ್. ಇದು ಭಾರತ ಸರ್ಕಾರದ ಮೀನುಗಾರಿಕೆ, ಪಶುಸಂಗೋಪನೆ, ಹೈಗಾರಿಕಾ ಸಚಿವದ ವ್ಯಾಪ್ತಿಯಲ್ಲಿ ಬರುತ್ತೆ. ಇದು ಕೂಡ ಸರಿಯಾಗಿದೆ ಅನ್ನುವಂಥದ್ದು. ಇಲ್ಲಿ ಯಾವುದು ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ, ಆಪ್ಷನ್ ನಂಬರ್ 2 ಸರಿಯಾಗಿಲ್ಲ ಅನ್ನುವಂಥದ್ದು. ಸಿ, ನಮ್ಮಲ್ಲಿ ವೈಟ್ ರೆವಲ್ಯೂಷನ್ ಅಂತ ಹೇಳಿ ಆಯಿತು, ಹೌದಾ, ಶ್ವೇತಕ್ರಾಂತಿ ವರ್ಗೀಸ್ ಕುರಿಯನ್ ಅವರ ನೇತೃತ್ವದಲ್ಲಿ ಅಂತ. ಶ್ವೇತಕ್ರಾಂತಿ ಅಂತ ಬಂದಾಗ ನಮ್ಮ ದೇಶದಲ್ಲಿ ಇದ್ದಂಥ ಬಹಳ ದೊಡ್ಡ ಸಮಸ್ಯೆಯನ್ನು ವರ್ಗೀಸ್ ಕುರಿಯನ್ ಅವರು ಅಡ್ರೆಸ್ ಮಾಡ್ತಾರೆ. ಏನಂತ, ಹಳ್ಳಿ ಒಳಗೆ ದೊಡ್ಡ ಪ್ರಮಾಣದಲ್ಲಿ ಹೈನುಗಾರಿಕೆ ಇತ್ತು, ಹಾಲಿನ ಉತ್ಪಾದನೆ ಇತ್ತು, ಬಟ್ ಅಲ್ಲಿ ಅದನ್ನು ಉಪಯೋಗಿಸುವಂಥ ಕನ್ಸ್ಯೂಮರ್ಸ್ ಇರಲಿಲ್ಲ. ಈಗ ನಿಮ್ಮ ಮನೆಗಳಲ್ಲೇ ಕೇಳಿ ನೋಡ್ರಿ, ಹಿಂದಿನ ಕಾಲದೊಳಗೆ ಎಲ್ಲಿತ್ತ 1 ರೂಪಾಯಿಗೆ 1 ಚರಿಗೆ ಹಾಲು ಕೊಡ್ತಿದ್ರು ಅಂತಾರೆ ನೋಡ್ರಿ.
ಈಗ ನೀವು 100 ರೂಪಾಯಿ ಕೊಟ್ಟರು ಒಂದು ಚರಿಗೆ ಹಾಲು ಕೊಡಂಗಿಲ್ಲ ಅವಾಗ 1 ರೂಪಾಯಿಗೆ ಒಂದು ಚರಿಗೆ ಹಾಲು ಕೊಡ್ತಿದ್ರು ಯಾಕಂದ್ರೆ ಉತ್ಪಾದನೆ ಸಿಕ್ಕಾಪಟ್ಟೆ ಇತ್ತು ಅಲ್ಲಿ ಏನಿದಿಲ್ಲ ಅನುಭೋಗಿಗಳಿರಲಿಲ್ಲ ಅದನ್ನು ಬಳಸುವಂಥವ್ರಿರಲಿಲ್ಲ ಸಿಟಿಗಳು ಅಂತ ಬಂದಾಗ ಅಲ್ಲಿ ಉತ್ಪಾದಕರು ಇರಲಿಲ್ಲ ಆದರೆ ಅನುಭೋಗಿಗಳು ಅದನ್ನು ಬಳಸೋರ ಸಂಖ್ಯೆ ಜಾಸ್ತಿ ಇತ್ತು ಅದಕ್ಕಾಗಿ ನಾವು ಇವತ್ತೇನು ಶ್ವೇತಕ್ರಾಂತಿ ಅಂತ ಹೇಳ್ತೀವಿ ಶ್ವೇತಕ್ರಾಂತಿ ಅಂದರೆ ಏನಪ್ಪ ಉತ್ಪಾದನೆಯಿಂದ ಯಾರಿಗೆ ಬೇಕಾಗಿತ್ತು ಸಿಟಿ ಏರಿಯಾದ ಅನುಭೋಗಿಗಳು ಅವರಿಗೆ ರೀಚ್ ಮಾಡಿಸಕ್ಕಂತ ಶುರು ಮಾಡಿದ್ದೇ ನಾವು ಶ್ವೇತಕ್ರಾಂತಿ ಅಂತ ಹೇಳಿಕೊಂಡು ಬರ್ತೀವಿ ಸೊ ಮೊದಲ ಹಂತದಲ್ಲಿ ಏನು ಮಾಡಿದ್ರು ಇಲ್ಲಿಂದ ಹಳ್ಳಿಗಳಿಂದ ಕಲೆಕ್ಟ್ ಮಾಡಿಕೊಂಡು ಸಂಗ್ರಹ ಮಾಡಿಕೊಂಡು ಸಿಟಿಗಳಿಗೆ ಹಂಚೋ ಪ್ರೊಸೆಸ್ ಅನ್ನು ಶುರು ಮಾಡ್ತಾರೆ ಅದು ಫಸ್ಟ್ ಪ್ರೊಸೀಜರ್ ಫಸ್ಟ್ ಸ್ಟೇಜಲ್ಲಿ ಆಗ್ತದೆ ಕ್ಷೀರಕ್ರಾಂತಿ ಸೆಕೆಂಡ್ ಸ್ಟೇಜಲ್ಲಿ ಏನು ಮಾಡ್ತಾರೆ ಏನಂದರೆ ರೈತರ ಸಾರಿ ಏನು ಹೈನುಗಾರಿಕೆ ನಡೆಸುವಂಥವರ ಉತ್ಪಾದನೆಯ ಗುಣಮಟ್ಟಕ್ಕೆ ಮತ್ತು ಉತ್ಪಾದನೆಯ ಮಟ್ಟ ಹೆಚ್ಚಳ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಹೊಸ ಹೊಸ ತಳಿಗಳನ್ನು ಮಾಡುವಂಥದ್ದು ಅವರಿಗೆ ಮೇವುಗಳನ್ನು ಒದಗಿಸಿಕೊಡೋದು ಜಾನುವಾರುಗಳಿಗೆ ಆ ಪ್ರಯತ್ನ ಮಾಡ್ತಾರೆ ಸೆಕೆಂಡ್ ಸ್ಟೇಜಲ್ಲಿ ಆ್ಯಂಡ್ ಥರ್ಡ್ ಸ್ಟೇಜ್ಗೆ ಬಂದಾಗ ಆ ಹಾಲಿನ ಬೇರೆ ಬೇರೆ ಉತ್ಪನ್ನಗಳ ಮೇಲೆ ಆ ಸಂಸ್ಕರಣೆಗೆ ಸಂಬಂಧಪಟ್ಟಾಗ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾ ಬರ್ತಾರೆ ಇದನ್ನೇ ನಾವು ಬೇರೆ ಬೇರೆ ಹಂತಗಳಲ್ಲಿ ಕ್ಷೀರಕ್ರಾಂತಿ ಅಂತ ಹೇಳಿ ಕರಿತೀವಿ ವರ್ಗೀಸ್ ಕುರಿಯನ್ ಅವರ ಅಧ್ಯಕ್ಷತೆ ಒಳಗೆ ಎಲ್ಲ ನಡೀತು ಎನ್ ಡಿ ಡಿ ಬಿ ಇದರ ಮೂಲ ನೇತಾರರಾಗಿ ಕೆಲಸ ಮಾಡಿದೆ ಅನ್ನುವಂಥದ್ದು ಅಂತೇಳಿ ಎಸ್ ಓಕೆ ಹಾಗಾಗಿ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಮುಂದಿನ ಪ್ರಶ್ನೆಗೆ ಹೋಗೋಣ ಹಸಿರು ಕ್ರಾಂತಿ ಸಂದರ್ಭದಲ್ಲಿ ಅಧಿಕ ಇಳುವರಿ ಗೋಧಿಯನ್ನು ಉತ್ಪಾದಿಸಲಿಕ್ಕೋಸ್ಕರ ಆಮದು ಮಾಡಿಕೊಳ್ಳಲಾದ ಗೋಧಿ ತಳಿ ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ನೇರವಾದ ಉತ್ತರ ಆಪ್ಷನ್ ನಂಬರ್ 1 ಮೆಕ್ಸಿಕನ್ ವಾರ್ಫ್ ಅಂತ ಹೇಳಿ ಹೌದಾ ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿ ಅಂತ ಹೇಳಿ ಭಾರತ ಸರ್ಕಾರ ಏನು ಮಾಡಿತು ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ಹಸಿರು ಕ್ರಾಂತಿಯನ್ನು ಮಾಡಿದ್ರು ಅದರಲ್ಲಿ ಗೋಧಿ ಮತ್ತು ಭತ್ತ ಎರಡರ ಪ್ರೊಡಕ್ಷನ್ ಗಣನೀಯವಾಗಿ ಇನ್ಕ್ರೀಸ್ ಮಾಡಿದರು ನಾವೇನು ಹಸಿರು ಕ್ರಾಂತಿ ಅಂತ ಹೇಳ್ತೀವಿ ಹಸಿರು ಕ್ರಾಂತಿಯಲ್ಲಿ ಮೂರು ಟೆಕ್ನಿಕ್ಕನ್ನು ಬಳಸ್ಕೊಳ್ತಾರೆ ದೇ ಯೂಸ್ ತ್ರೀ ಟೆಕ್ನಿಕ್ಸ್ ಯಾವುದು ಮೊದಲನೇದ್ದು ಹೈ ಈಲ್ಡಿಂಗ್ ವೆರೈಟಿ ಅಂತ ಹೇಳ್ತೀವಿ ನಾವು ಅಂದ್ರೆ ಅಧಿಕ ಇಳುವರಿಯನ್ನು ಕೊಡುವಂಥ ಬೀಜ ತಳಿಗಳ ಬಳಕೆ ಮಾಡೋಕ್ಕೆ ಶುರು ಮಾಡಿದ್ರು ನಾವೇನು ಜವಾರಿ ಅಂತೇಳಿ ಹೇಳ್ತೀವಲ್ರಿ ನಾವು ಗೋಧಿ ಕಾಳು ಸಣ್ಣವ ಮತ್ತು ಫಲವತ್ತತೆ ಕಡಿಮೆ ಕ್ವಾಂಟಿಟಿ ಕಡಿಮೆ ಇತ್ತು ಅದಕ್ಕೆ ಅತಿ ಹೆಚ್ಚು ಇಳುವರಿ ಬೀಳುವಂಥ ಕೊಡುವಂತಹ ನಾವು ಹೈಬ್ರಿಡ್ ಬೀಜಗಳು ಅಂತ ನಾವೇನು ಹೇಳ್ತೀವಿ ಅದಕ್ಕಾಗಿ ಪ್ರಯತ್ನ ಮಾಡಿದ್ರು ಸೊ ಇಲ್ಲಿದೆ ನೋಡ್ರಿ ಆ ಗೋಧಿ ಮೆಕ್ಸಿಕನ್ ಡ್ವಾರ್ಫ್ ಅನ್ನುವಂಥ ಒಂದು ಗೋಧಿ ತಳಿಯನ್ನು ಅಲ್ಲಿ ಬಳಕೆ ಮಾಡ್ತಾರೆ ಅದು ಗೋಧಿ ಏನಪ್ಪ ಅಂದರೆ ತುಂಬ ಸಮೃದ್ಧವಾಗಿ ಹೆಚ್ಚು ಇಳುವರಿ ಕೊಡುವಂಥ ಗೋಧಿ ಹಾಗಾಗಿ ಫಸ್ಟ್ ಟೆಕ್ನಿಕ್ಕು ಹೈ ಈಲ್ಡಿಂಗ್ ವೆರೈಟಿ ಸೆಕೆಂಡ್ ಏನು ಮಾಡಿದ್ರು ಅಂತಂದ್ರೆ ಅತಿ ಹೆಚ್ಚು ಪೆಸ್ಟಿಸೈಡ್ಸ್ ಮತ್ತು ಫರ್ಟಿಲೈಸರ್ಸ್ಗಳನ್ನು ಬಳಕೆ ಮಾಡ್ತಾರೆ ಕೀಟನಾಶಕ ಮತ್ತು ರಸಗೊಬ್ಬರಗಳು ಹೆಚ್ಚಾಗಿ ಬಳಕೆ ಮಾಡುವಂಥದ್ದು ಈಗ ನೋಡ್ರಿ ಈಗ ಹಾರ್ಲಿಕ್ಸು ಬೂಸ್ಟ್ ಕುಡಿದು ಬೆಳೆದಂಥ ಹುಡುಗರು ಹಳ್ಳಿಯಾಗಿನ ಹುಡುಗರಿಗೂ ಡಿಫ್ರೆನ್ಸ್ ಒಂದು ಸ್ವಲ್ಪ ನೋಡ್ಕೊತ ಬರ್ರಿ ಅಂತೇಳಿ ಈಗ ಹೆಂಗೆ ಇರ್ತದೆ ಹಳ್ಳಿಯಾಗಿನ ಹುಡುಗರು ಹಾರ್ಲಿಕ್ಸ್ ಬೂಸ್ಟ್ ಎಲ್ಲಿ ಕುಡಿಬೇಕ್ರಿ ಹಂಗೆ ಒಟ್ಟು ಮನೆಯಾಗ ಏನು ಇರ್ತೈತಿ ಅಂತಂದು ಬೆಳೆದಿರ್ತಾರೆ ಅವ್ರ ಗ್ರೋತ್ ನಾರ್ಮಲ್ ಇರ್ತದೆ ಬೆಳವಣಿಗೆ ಅವ್ರೇನು ಕುಬ್ಜಿರಂಗಿಲ್ಲ ನಾರ್ಮಲ್ ಇರ್ತೈತಿ ಅದೇ ಸಿಟ್ಯಾನ್ ಏನಂದ್ರೆ ಒಟ್ಟ ಹೊರಗೋಗಿರಂಗಿಲ್ಲರಿ ಹಾರ್ಲಿಕ್ಸ್ ಬೂಸ್ಟ್ ಪಟಕ್ನೇ ಎತ್ತರ ಬೆಳೆದ್ಬಿಟ್ಟಿರ್ತಾರೆ ಅವರು ಹಿಂಗೆ ಎತ್ತರಕ್ಕೆ ಬೆಳೆದ್ಬಿಟ್ಟಿರ್ತಾರೆ ನೋಡಾಕ್ರೆ ದೊಡ್ಡ ಆಳಿರ್ತಾರೆ ಅನ್ನುವಂಥದ್ದು ನೋಡ್ರಿ ಎಷ್ಟು ವ್ಯತ್ಯಾಸ ಐತೆ ಜವಾರಿಗೂ ಹೈಬ್ರಿಡ್ಗೂ ಅಂಥೇಳಿ ಇಲ್ಲೇ ಏನು ಮಾಡಿದ್ರು ಇವ್ರು ಹಿಂಗೆ ಬೆಳಿಬೇಕಂದ್ರೆ ಇವ್ರು ಹಾರ್ಲಿಕ್ಸ್ ಬೂಸ್ಟ್ ಎಲ್ಲ ಎಕ್ಸ್ಟ್ರಾ ಡಬಲ್ ಡಬಲ್ ಹಾಕಕತ್ತರು ಹೌದಾ ಇಲ್ಲೇ ನಮ್ಮ ಗೋಧಿ ಮತ್ತು ಭತ್ತ ಉತ್ಪಾದನೆಯಲ್ಲಿ ನಾವು ಕ್ರಾಂತಿ ತರಬೇಕಂದ್ರೆ ಹೆಚ್ಚು ಬೆಳಿಬೇಕಂದ್ರೆ ಏನು ಮಾಡುವು ಹೆಚ್ಚೆಚ್ಚು ಫರ್ಟಿಲೈಸರ್ಸ್ಗಳು ಕೆಮಿಕಲ್ಸ್ಗಳನ್ನು ಬಳಸೋಕ್ಕೆ ಶುರು ಮಾಡಿದ್ರು ಸೆಕೆಂಡ್ ಆ್ಯಂಡ್ ಥರ್ಡ್ ಕಂಪ್ಲೀಟ್ ಇರಿಗೇಷನ್ ಅಂತ ನೀರಾವರಿ ಮಾಡಿದ್ರು ಆ ಭಾಗ ಸಂಪೂರ್ಣ ನೀರಾವರಿಗೊಳಪಡಿಸಿದ್ರು ಕಂಪ್ಲೀಟ್ ನೀರಾವರಿ ಮಾಡಿದ್ರು ಈ ಮೂರು ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ದಾಖಲೆ ಪ್ರಮಾಣದಲ್ಲಿ ನಮ್ಮಲ್ಲಿ ಆಹಾರ ಧಾನ್ಯಗಳನ್ನು ಹಸಿರು ಕ್ರಾಂತಿಯಲ್ಲಿ ನಾವು ಉತ್ಪಾದನೆ ಮಾಡಿದ್ದು ನಾವು ನೋಡ್ತೀವಿ ಅಂತೇಳಿ ಎನಿಹೌ ಇರಲಿ ಅದರ ಸೈಡ್ ಎಫೆಕ್ಟ್ಸ್ಗಳು ಕೂಡ ಇದ್ದಾವೆ ಇರಲಿ ಹಸಿರು ಕ್ರಾಂತಿ ಸಂದರ್ಭದಲ್ಲಿ ಮೆಕ್ಸಿಕನ್ ಡ್ವಾರ್ಫ್ ಅನ್ನುವಂಥ ಒಂದು ಗೋಧಿ ತಳಿಯನ್ನು ನಾವು ಬಳಕೆ ಮಾಡಿದ್ದು ಗೊತ್ತಿರಲಿ ಅನ್ನುವಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಒಂದು ನೀರಿನ ಬುಟ್ಟಿ ಇದೆ ಮೆಂಟಲ್ ಎಬಿಲಿಟಿ ಪ್ರಶ್ನೆ ಇದು
ಒಂದು ನೀರಿನ ತೊಟ್ಟಿಯನ್ನು ಏನಲ್ಲಿ ನಲ್ಲಿಯಲ್ಲಿ 20 ನಿಮಿಷಗಳಲ್ಲಿ ಒಂದು ಹಳ್ಳಿ ತುಂಬಿಸುತ್ತೆ, ಅದೇ ತೊಟ್ಟಿಯನ್ನು ಬಿನಲ್ಲಿ 30 ನಿಮಿಷಗಳಲ್ಲಿ ಖಾಲಿ ಮಾಡುತ್ತೆ. ಹಾಗಾದರೆ ಎರಡೂ ನಲ್ಲಿಗಳನ್ನು ಏಕಕಾಲದಲ್ಲಿ ತೆರೆದಿಟ್ಟರೆ ತೊಟ್ಟಿ ತುಂಬಲಿಕ್ಕೆ ಎಷ್ಟು ನಿಮಿಷ ಬೇಕು ಅಂತ ಹೇಳಿ ಕೇಳಿದಾನೆ. ಇದು ಸಿಂಪಲ್, ಇದು 24x - 30x ಈಕ್ವಲ್ಸ್ ಟು ಹಾಕಿ ಮಾಡಬೇಕು ನೀವು. ಅದು ಅವನ ಸಮೀಕರಣ ನೀವು ಇಕ್ವೇಷನ್ ರಿಲೀಸ್ ಮಾಡಿಕೊಂಡ್ರೆ ಅದು ಆನ್ಸರ್ ಗೊತ್ತಾಗ್ತದೆ. ದ ರೈಟ್ ಆನ್ಸರ್ ಇಸ್ 1 hour. 1 hourನಲ್ಲಿ ಅದು ತುಂಬುತ್ತೆ ಅಂತ ಈಕ್ವೇಷನ್ ಹಾಕೊಳ್ಳಿ. 20x - 30x ಅಂತ ಹಾಕ್ಕೊಂಡು ಆ ಸೊಲ್ಯೂಷನ್ ಕಂಡು ಹಿಡ್ಕೊಳ್ರೆ ಆನ್ಸರ್ ಸಿಗುತ್ತೆ. ಸಮಯದ ಅಭಾವ ಇರೋದರಿಂದ ಮೆಂಟಲ್ ಅಬಿಲಿಟಿ ಎಲ್ಲ ಕ್ವಶನ್ಸ್ಗಳನ್ನು ನಾನು ಟಚ್ ಮಾಡ್ತಾ ಇಲ್ಲ. ಎಸ್, ಇನ್ನೊಂದು ನೇರವಾದಂತಹ ಪ್ರಶ್ನೆ, ಅಂತಾರಾಷ್ಟ್ರೀಯ ಆಲೂಗಡ್ಡೆ ಕೇಂದ್ರ ಇರುವಂಥದ್ದು ಎಲ್ಲಿದೆ ಅಂಥೇಳಿ ಇದೆ ಅನ್ನುವಂಥದ್ದು. ಇದಕ್ಕೆ ನೇರವಾದ ಉತ್ತರ ಇದೆ, ಆಪ್ಷನ್ 1, ಲಿಮಾದಲ್ಲಿ ಇದೆ ಅನ್ನುವಂಥದ್ದು ನೇರವಾದಂಥ ಉತ್ತರ ಇದೆ. ಅಂತಾರಾಷ್ಟ್ರೀಯ ಆಲೂಗಡ್ಡೆ ಪೊಟ್ಯಾಟೋ ರಿಸರ್ಚ್ ಸೆಂಟರ್ ಅನ್ನುವಂಥದ್ದು ಲಿಮಾದಲ್ಲಿ ಬರುತ್ತೆ. ಆಪ್ಷನ್ 1 ಇಸ್ ರೈಟ್. ಎಸ್, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಗೋಧಿ ಬೆಳೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದೆ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಸಹಾಯದಿಂದ ಉತ್ತರಿಸಿ ಅಂತಿದ್ದಾರೆ. ಗೋಧಿ ಬೆಳೆ ಮರಳು ಮಿಶ್ರಿತ ಜೇಡಿ ಮಣ್ಣು ಮತ್ತು ಕಪ್ಪು ಮಣ್ಣಿನಲ್ಲಿ ಉತ್ತಮವಾಗಿ ಬೆಳೆಯುತ್ತೆ ಅಂತ ಹೇಳಿದೆ. ರೈಟ್ ಆನ್ಸರ್, ಬಿಕಾಸ್ ಗೋಧಿಯನ್ನು ಬೆಳೀಲಿಕ್ಕೆ ಫಲವತ್ತಾದ ಮಣ್ಣು ಬೇಕು. ಅದು ಫಲವತ್ತಾದ ಮರಳು ಮಿಶ್ರಿತ, ಅದು ಜೇಡಿ ಮಣ್ಣಾಗಿರ್ಬೋದು, ಬ್ಲ್ಯಾಕ್ ಸಾಯಿಲ್ ಆಗಿರ್ಬೋದು, ಎರಡರಲ್ಲೂ ಕೂಡ ಗೋಧಿ ಬೆಳೆಯುತ್ತೆ. ಪಂಜಾಬ್ ರಾಜ್ಯ ಗೋಧಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಅಂತ ಹೇಳಿ ಇದೆ. ದಿಸ್ ಇಸ್ ರಾಂಗ್ ಅಂತ ಹೇಳಿ. ನಿಮಗೆ ಗೊತ್ತಿದ್ರೆ ಗೋಧಿ ಅಂದ ತಕ್ಷಣ ನಾವು ನೇರವಾಗಿ ಪಂಜಾಬ್ಗೆ ಹೋಗ್ತೀವಿ, ಆದರೆ ಪಂಜಾಬ್ ಇಳುವರಿಯಲ್ಲಿ ಹೈಯೆಸ್ಟ್ ಪಡೆದಿದೆ ವಿನಃ ಅತಿ ಹೆಚ್ಚು ಗೋಧಿಯನ್ನು ಉತ್ಪಾದನೆ ಮಾಡುವ ರಾಜ್ಯ ಅಂದರೆ ದಟ್ಸ್ UP, ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಅತಿ ಹೆಚ್ಚು ಗೋಧಿಯನ್ನು ಉತ್ಪಾದನೆ ಮಾಡ್ತದೆ ಅಂತ. ಬಿಕಾಸ್ ಉತ್ತರ ಪ್ರದೇಶದ ರಾಜ್ಯ ಕೂಡ ದೊಡ್ಡದಿದೆ, ಅದರ ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ವಿಸ್ತರಿಸಿರೋದ್ರಿಂದ ವೀಟ್ ಪ್ರೊಡಕ್ಷನ್ ಹೈಯೆಸ್ಟ್ ಕ್ವಾಂಟಿಟಿ ಅಂತ ಬಂದಾಗ UP 1 ಪೊಸಿಷನ್ನಲ್ಲಿ ಹೋಗ್ತದೆ. ಮತ್ತು ನೆನಪಿಟ್ಕೊಡ್ರಿ, ಗೋಧಿ ಏನಿದೆ ಇಟ್ ಈಸ್ ಎ ರಬಿ ಕ್ರಾಪ್, ಹಿಂಗಾರಿ ಬೆಳೆ. ಇದು ಮುಂಗಾರಿ ಅಲ್ಲ, ಇದು ಖರೀಫ್ ಅಲ್ಲ, ಇದು ಹಿಂಗಾರಿ ಬೆಳೆ. ಗೋಧಿ ಬೆಳೆ ಬೆಳಿಬೇಕು ಅಂತಂದರೆ 12-15 degrees ಟೆಂಪ್ರೇಚರ್ ಬೇಕು. 12-15 degrees ಟೆಂಪ್ರೇಚರ್ ಬೇಕು, ಉಷ್ಣಾಂಶ ಕಡಿಮೆ ಇರಬೇಕು. ಹಾಗಾಗಿ ಇದನ್ನು ನಾವು ಚಳಿಗಾಲದೊಳಗೆ ಬೆಳಿತೀವಿ. ಯಾಕಂದರೆ ಚಳಿಗಾಲದೊಳಗೆ ಪಂಜಾಬ ಹರಿಯಾಣ ಎಲ್ಲ UP ಹೋದರೆ ಅವ್ರ ಆವ್ರೇಜ್ ಟೆಂಪ್ರೇಚರ್ 12-15 ಇರ್ತದೆ. ನಮ್ಮ ಕಡೆ ಎಲ್ಲ ಅಷ್ಟು ಇರಂಗಿಲ್ಲರಿ, ನಮ್ಮ ಆವ್ರೇಜ್ ಟೆಂಪ್ರೇಚರ್ 25, ಅಂದರೆ ಬಿಸಿಲು ಮಂದಿ ನಾವು ಅಂತ ಹೇಳಿ ಆ ಟೆಂಪ್ರೇಚರ್ ನಮಗೆ ತಡೆಯೋಕ್ಕಾಗಲ್ಲ. ಸೊ ಇದು ರಬಿ ಬೆಳೆ, 12-15 degrees ಟೆಂಪ್ರೇಚರ್ ಬೇಕು. ಸುಮಾರು 75 centimeters ಮಳೆಯಾಗಬೇಕು, ಮಳೆ ಕೂಡ ಜಾಸ್ತಿ ಬೇಕಿಲ್ಲ, 75 centimeters ಮಳೆ ಬೇಕು ಗೋಧಿ ಬೆಳೆ ಬೆಳಿಬೇಕು ಅಂತಂದ್ರೆ. ಹಾಗಾಗಿ ಸೊ ಗೋಧಿ ಈ ಜೇಡಿ ಮಣ್ಣು ಕಪ್ಪು ಮಣ್ಣಲ್ಲಿ ಕೂಡ ಬೆಳೆಯುತ್ತೆ ಅನ್ನುವಂಥದ್ದು ಇದು ಉತ್ತರ. UPನಲ್ಲಿ ಹೈಯೆಸ್ಟ್ ಇರೋದ್ರಿಂದ ಇಲ್ಲಿ ಎ ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿರಿದೆ. ಆಪ್ಷನ್ 1 ಇಸ್ ರೈಟ್, ಎ ಸರಿ, ಬಿ ತಪ್ಪು. ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ರಾಷ್ಟ್ರಕೂಟರ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು. ಜಗತ್ ಪ್ರಸಿದ್ಧವಾದಂತಹ ಕೈಲಾಸ ಏಕಶಿಲಾ ದೇವಾಲಯ, ಕೈಲಾಸನಾಥ ದೇವಾಲಯ ಏನಿದೆ ಎಲ್ಲೋರಾದಲ್ಲಿ, ವಂದನೆ ಕೃಷ್ಣ ರಾಷ್ಟ್ರಕೂಟರಾದರೆ ವಂದನೆ ಕೃಷ್ಣ ಕಾಲದಲ್ಲಿ ನಿರ್ಮಾಣ ಆದಂಥ ಶಿಲ್ಪ ಇದು. ಈ ಯಾವ ವಾಸ್ತುಶಿಲ್ಪದಲ್ಲಿ ಇದು ರಚನೆಯಾಗಿದೆ, ಆರ್ಕಿಟೆಕ್ ಸ್ಟೈಲ್ ಬಗ್ಗೆ ಅವರು ಪ್ರಶ್ನೆ ಕೇಳಿದ್ದಾರೆ. ದ್ರಾವಿಡ, ವೇಸರ, ಗಾಂಧಾರ ಆ್ಯಂಡ್ ನಾಗರ ಶೈಲಿ ಅಂತ ನಾವು ಹೇಳ್ತೀವಿ. ನಾರ್ಮಲಾಗಿ ನಾವು ಶಿಲ್ಪಕಲಾ ಶೈಲಿಗಳು ಅಂತ ಬಂದಾಗ ದಕ್ಷಿಣ ಭಾರತದ ಒರಿಜಿನಲ್ ನೋಡಿದ್ರೆ ದ್ರಾವಿಡ ಶೈಲಿ ಅಂತಾರೆ. ನಾಗರ ಶೈಲಿ ಉತ್ತರ ಭಾರತದಲ್ಲಿ ಹೆಚ್ಚು ಪ್ರಚಲಿತಕ್ಕೆ ಬಂದಿದ್ದು ನಾವು ನೋಡ್ತೀವಿ. ದ್ರಾವಿಡ ಹಾಗೂ ನಾಗರ ಎರಡರ ಮಿಕ್ಸನ್ನು ಬೇಸರ ಅಂತ ಹೇಳಿ ಕರೀತಾರೆ. ಗಾಂಧಾರ ಅಂತಂದಾಗ ನಾನು ಹಿಂದೆ ನನ್ನ ಲಾಸ್ಟ್ ಸೆಷನ್ನಲ್ಲಿ ಕೂಡ ಹೇಳಿದ್ದೀನಿ, ಕುಶಾಣರಿಂದ ಭಾರತಕ್ಕೆ ಬಂದಿದ್ದು. ಭಾರತೀಯ ವಾಸ್ತುಶಿಲ್ಪ ಹೇಗೆ ಅಂದರೆ ಆಧ್ಯಾತ್ಮಕ್ಕೆ ಒಲಿದದ್ದು, ಫಿಸಿಕಲ್ ಫೀಚರ್ಸ್ ಬಗ್ಗೆ ಗಮನ ಇರಲಿಲ್ಲ. ಗಾಂಧಾರ ಶಿಲ್ಪ ಮುಖಲಕ್ಷಣಗಳಿಗೆ ಹೆಚ್ಚು ಒತ್ತ ಕೊಡ್ತು. ಬುದ್ಧನ ಪ್ರತಿಮೆಗಳನ್ನು ಅಲಂಕಾರ ಮಾಡುವಂಥದ್ದು, ಹಣೆಯ ಮೇಲಿನ ಗೆರೆಗಳು ನೆರಿಗೆಗಳನ್ನು ಕೂಡ ಸ್ಪಷ್ಟವಾಗಿ ತೋರಿಸುವಂಥ ಪ್ರಯತ್ನ, ದಟ್ ಈಸ್ ಗಾಂಧಾರ ಆರ್ಟ್ ಅಂತ ಹೇಳಿ ಹೇಳ್ತೀವಿ. ದ್ರಾವಿಡ ಮತ್ತು ನಾಗರ, ದ್ರಾವಿಡ ಶೈಲಿ ದಕ್ಷಿಣ ಭಾರತದಲ್ಲಿ ಹೆಚ್ಚು ಪ್ರಚಲಿತಿಯನ್ನು ಪಡೆದಿದ್ದು, ಸಿ ಅದು ಎರಡರ ಮಿಕ್ಸ್ ಅಂದಾಗ ಬೇಸರ ಶೈಲಿ ಅಂತ ಬರ್ತದೆ. ರಾಷ್ಟ್ರಕೂಟರ ಅವಧಿ ಒಳಗೆ ಏನು ವಂದನೇ ಕೃಷ್ಣ ಎಲ್ಲೋರಾದ 16ನೇ ಗುಹೆಯೊಳಗೆ 16th cave ಅಂತ ಹೇಳ್ತೀವಿ ನಾವು, 16ನೇ ಗುಹೆಯೊಳಗೆ ಕೈಲಾಸನಾಥ ದೇವಾಲಯವನ್ನು ಕಟ್ಟದ, ಅದು ಬೇಸರ ಶೈಲಿಯೊಳಗೆ ಇತ್ತದು.
ದ್ರಾವಿಡ ನಾಗರ ಎರಡರ ಮಿಕ್ಸ್ ಶೈಲಿಯಾಗಿರುವಂಥ ವೇಸರ ಶೈಲಿ ಒಳಗೆ ಇದನ್ನು ಕಟ್ಟಿರೋದು ನಾವು ನೋಡ್ತೀವಿ. ಪರ್ಸಿ ಬ್ರೌನ್ ಅವರಂತೂ ಇದನ್ನು ಏನಂತ ಕರೀತಾರೆ ಅಂದರೆ ಕಲ್ಲಿನಲ್ಲಿ ಕೆತ್ತಿದ ಭಾವಗೀತೆ ಅಂತ ಹೇಳಿ ಕರೆದಿದ್ದಾರೆ. ಎಲ್ಲೋರಾದ ಕೈಲಾಸನಾಥ ದೇವಾಲಯದ ಆರ್ಕಿಟೆಕ್ಟ್ ಹೆಂಗಿದೆ, ಕಲ್ಲಿನಲ್ಲಿ ಕೆತ್ತಿದ ಭಾವಗೀತೆ ಅಂತ ಹೇಳಿ ಕರೆದಿದ್ದಾರೆ. ಯುನೆಸ್ಕೋ ಸ್ಥಳಗಳಲ್ಲಿದೆ, ಅದ್ಭುತವಾದಂಥ ಸ್ಥಳ. ಅದರಲ್ಲೂ ರಾವಣ ಬೆಟ್ಟವನ್ನು ಎತ್ತಿದ್ರು, ಇಡೀ ಒಂದು ದೇವಾಲಯವನ್ನು ರಾವಣ ತನ್ನ ಕೈನಲ್ಲಿ ಎತ್ತುತ್ತಿರುವ ಹಾಗೆ ಒಂದು ಪ್ರತೀತಿ ಕಾಣಿಸ್ತದೆ ಅಲ್ಲಿ ಎನ್ನುವಂಥದ್ದು. ಅದ್ಭುತವಾದಂತಹ ಒಂದು ಶೈಲಿಯಲ್ಲಿ ರಚನೆಯಾಗಿರುವುದು. ಆಪ್ಷನ್ ನಂಬರ್ 2 ಇಸ್ ರೈಟ್ ಆನ್ಸರ್. ಹಾಂ, ಎಸ್, ವಾಯುಮಂಡಲಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇದೆ. ಸೊ ಇದರ ಸರಿಯಾದ ಅನುಕ್ರಮವನ್ನು ಬರೀರಿ ಅಂತೇಳಿ. ಸೊ ನಿನ್ನೆ ಕೂಡ ಒಂದು ಪ್ರಶ್ನೆ ಇದೇ ಥರ ಬಂದಿತ್ತು, ನೀವು ನೆನಪು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಎಸ್, ಟ್ರೊಪೋಸ್ಫಿಯರ್, ಸ್ಟ್ರಟೋಸ್ಫಿಯರ್, ಮೆಸೋಸ್ಫಿಯರ್, ಐನೋಸ್ಫಿಯರ್, ಎಕ್ಸೋಸ್ಫಿಯರ್. ಎಸ್, ದಿಸ್ ಇಸ್ ಟ್ರೊಪೋಸ್ಫಿಯರ್ ಅಂಥೇಳಿ ಕರೀತಿ, ಅಂದರೆ ಪರಿವರ್ತನಾ ಮಂಡಲ. ಟ್ರೊಪೋಸ್ಫಿಯರ್ ಪರಿವರ್ತನಾ ಮಂಡಲ, ಸ್ಟ್ರಟೋಸ್ಫಿಯರ್ ಅಂತ ಕರಿತೀವಿ. ಸ್ಟ್ರಟೋಸ್ಫಿಯರ್ ಸಮೋಷ್ಣ ಮಂಡಲ, ಅದಾದಮೇಲೆ ಬರೋದು ಮಧ್ಯಮಂಡಲ, ಮೆಸೋಸ್ಫಿಯರ್ ಅಂತ ಹೇಳಿ ಕರಿತೀವಿ. ಅದಾದಮೇಲೆ ಬರೋದು ಅಯೋನೋಸ್ಫಿಯರ್, ಅಯಾನು ಮಂಡಲ, ಕರೆಕ್ಟ್. ಅದಾದಮೇಲೆ ಬರೋದು ಎಕ್ಸೋಸ್ಫಿಯರ್, ಬಾಹ್ಯ ಮಂಡಲ. ನೋಡ್ರಿ, ಇಲ್ಲೇ ನೀವು ಗುರುತಿಸ್ಕೊಂತ ಬರ್ರಿ, ಯಾವುದು ಫಸ್ಟ್ ಬರೋದು? ಪರಿವರ್ತನಾ ಮಂಡಲ, ಟ್ರೊಪೋಸ್ಫಿಯರ್ ಅಂದರೆ ಬಿ ಫಸ್ಟ್. ಸೆಕೆಂಡ್ ಬರೋದು ಸ್ಟ್ರಟೋಸ್ಫಿಯರ್, ಎ. ಥರ್ಡ್ ಬರುವಂಥದ್ದು ಮೆಸೋಸ್ಫಿಯರ್, ಆಮೇಲೆ ಬರುವಂಥದ್ದು ಥರ್ಮೋಸ್ಫಿಯರ್. ಟ್ರೊಪೋಸ್ಫಿಯರ್ ಆಯಿತು, ಥರ್ಮೋಸ್ಫಿಯರ್ ಆಯಿತು, ಪರಿವರ್ತನಾ ಮಂಡಲ ಕೇಳಿದ್ದಾರೆ. ಎಸ್, ಥರ್ಮೋಸ್ಫಿಯರ್ ಉಷ್ಣ ಮಂಡಲ, ಅಯೋನೋಸ್ಫಿಯರ್ನು ಅಂತಾರೆ, ಥರ್ಮೋಸ್ಫಿಯರ್ ಅಂತ ಕೂಡ ಕರೀತಾರೆ. ಓಕೆ, ಸಾರಿ, ಬಿ ಎ, ದೆನ್ ಡಿ, ಆಮೇಲೆ ಸಿ. ನೋಡಿರಿ, ಬಿ ಎ ಡಿ ಸಿ ಆಪ್ಷನ್ ನಂಬರ್ 1 ಇಸ್ ರೈಟ್ ಆನ್ಸರ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರ್ತಾನೆ ಇರ್ತವೆ, ನೋಡ್ತಾ ಇರಿ ಅಂತೇಳಿ. ಸೊ ಆಪ್ಷನ್ ನಂಬರ್ 1 ಇಸ್ ರೈಟ್ ಆನ್ಸರ್, ಸಿ. ಈ ರೀತಿ ಡೈಗ್ರಾಮ್ಸ್ ಮಾಡಿಕೊಂಡು ನೀವು ಕಲಿತರೆ ತುಂಬ ಸುಲಭದಲ್ಲಿ ಬರುತ್ತೆ ಇದು. ನೀವು ಇದನ್ನು ಡೈಗ್ರಾಮ್ ಹಾಕ್ಕೊಡ್ರಿ ಅಂತ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ. ಅರೌಂಡ್ 18 degrees, ಅರೌಂಡ್ 50 degrees, ಅರೌಂಡ್ 80 kilometers, ಅಪ್ ಟು ಒಂದು 18 kilometersವರೆಗೂ ಕೂಡ ನಮಗೆ ಟ್ರೊಪೋಸ್ಫಿಯರ್ ಇದೆ. ಮತ್ತು 80 kilometersವರೆಗೂ ನಮಗೆ ಸ್ಟ್ರಟೋಸ್ಫಿಯರ್ ಇದೆ. ಸಾರಿ, 50 kilometers, ಆಮೇಲೆ 80 kilometers, 500 kilometers ಮೇಲೆ ನಮಗೆ ಎಕ್ಸೋಸ್ಫಿಯರ್ ಬರೋದು ನೋಡ್ತೀವಿ ಅಂತೇಳಿ. ಓಕೆ, ಫೈನ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ನಂಬರ್ 19, ಕೆಳಗಿನ ಹೇಳಿಕೆಗಳನ್ನು ಸಂಕೇತ ಸಹಾಯದಿಂದ ಉತ್ತರಿಸಿ ಅಂತ ಹೇಳಿ ಹೇಳಿದೆ. ರೂರ್ಕೆಲಾ ಸ್ಟೀಲ್ ಪ್ಲಾಂಟ್ ಭಾರತದ ಸಾರ್ವಜನಿಕ ವಲಯದ ಮೊತ್ತ ಮೊದಲ ಏಕೀಕೃತ ಉಕ್ಕು ಸ್ಥಾವರ, ಕರೆಕ್ಟ್ ಆಗಿದೆ. ಈ ಸ್ಥಾವರನ 1955 ರಷ್ಯಾದ ಸಹಕಾರದೊಂದಿಗೆ ಸ್ಥಾಪಿಸಲಾಯಿತು. ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ, ಯಾಕಂದರೆ ಇದು 2ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯೊಳಗೆ ಸ್ಥಾಪನೆಯಾಗಿರುವಂಥದ್ದು. 55ನೇ ಪಂಚವಾರ್ಷಿಕ ಯೋಜನೆ, ಈ ಸ್ಟೇಟ್ಮೆಂಟ್ ತಪ್ಪಾಗಿರೋದ್ರಿಂದ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 1, ಎ ಸರಿಯಾಗಿದೆ, ಬಿ ತಪ್ಪಾಗಿದೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದಲ್ಲಿ ಆಳ್ವಿಕೆಗೆ ಬಂದಂತಹ ಗವರ್ನರ್ ಜನರಲ್ಸ್ಗಳನ್ನು ಅವರ ಅವಧಿಯ ಆಧಾರದ ಮೇಲೆ ಸರಿಯಾದ ಕ್ರಮದಲ್ಲಿ ಮಾಡ್ರಿ, ಅಂದರೆ ಅದನ್ನು ಗುರುತಿಸ್ರಿ ಅಂತ ಹೇಳಿ ಹೇಳಿದ್ದಾರೆ. ರೈಟ್, ನೋಡ್ರಿ. ಸೊ ನಮಗೆ ಮೊದಲು ಸಿಗೋದು ಯಾರು ಅಂದರೆ ವಾರನ್ ಹೇಸ್ಟಿಂಗ್ಸ್. ವಾರನ್ ಹೇಸ್ಟಿಂಗ್ಸಿಂದನೇ ಬಂಗಾಳಕ್ಕೆ ಶುರುವಾಗ್ತದೆ ಅಲ್ವಾ. ಸೊ ಫಸ್ಟ್ ಶುರುವಾಗೋದು ಮಿಸ್ಟರ್ ವಾರನ್ ಹೇಸ್ಟಿಂಗ್ಸ್ ಅವರು. ವಾರನ್ ಹೇಸ್ಟಿಂಗ್ಸ್ ಅವರ ಅವಧಿಯನ್ನು ನಾವು ನೋಡೋದಾದರೆ 1773 85ರವರೆಗೂ ಇವರ ಅಧಿಕಾರದಲ್ಲಿ ಇದ್ದರು. ಬಂಗಾಳದ ಗವರ್ನರ್ ಜನರಲ್ ಆಗಿ ವಾರನ್ ಹೇಸ್ಟಿಂಗ್ಸ್ ಅವರು, ಇವರ ಅವಧಿಯಲ್ಲೇ ನಾವು ಹೇಳ್ತೀವಲ್ಲ ಹರಾಜು ಪದ್ಧತಿ ಶುರುವಾಗ್ತದೆ ಎನ್ನುವಂಥದ್ದು. ಸೊ ವಾರನ್ ಹೇಸ್ಟಿಂಗ್ಸ್ ಅವರು ಬರ್ತಾರೆ. ನಂತರ ಬರೋದು ಲಾರ್ಡ್ ಕಾರ್ನ್ವಾಲಿಸ್, 1786 ಸಹಾಯಕ ಸೈನ್ಯ ಪದ್ಧತಿ ಅಂತ ಹೇಳಿ ಹೇಳ್ತೀವಿ, ಲಾರ್ಡ್ ಕಾರ್ನ್ವಾಲಿಸ್ ಅವರು ನೆನಪು ಮಾಡಿಕೊಳ್ಬೇಕು. ನಂತರ ಬರೋದು ಲಾರ್ಡ್ ಮಿಂಟೋ ಅವರು ಬರ್ತಾರೆ, 1807 to 1813 ಲಾರ್ಡ್ ಮಿಂಟೋ ಅವರು ಅಧಿಕಾರದಲ್ಲಿರ್ತಾರೆ. ಅದಾದಮೇಲೆ ಬರುವಂಥದ್ದು ಲಾರ್ಡ್ ವಿಲಿಯಮ್ ಬೆಂಟಿಂಕ್ ಅವರು ಅಂತೇಳಿ. ಲಾರ್ಡ್ ವಿಲಿಯಮ್ ಬೆಂಟಿಂಕ್ ಬಂಗಾಳದ ಕೊನೆಯ ಗವರ್ನರ್ ಜನರಲ್, ಭಾರತದ ಮೊದಲ ಗವರ್ನರ್ ಜನರಲ್ ಅಂತ ಕೂಡ ಕರಿತೀವಿ. ಲಾರ್ಡ್ ಬೆಂಟಿಂಕ್ ಅವರನ್ನ ಆಧುನಿಕ ಶಿಕ್ಷಣದ ಪಿತಾಮಹ, ಭಾರತದಲ್ಲಿ ಆಂಗ್ಲ ಶಿಕ್ಷಣದ ಪಿತಾಮಹ ಅಂತೇಳಿ ಕರಿತೀವಿ. ಭಾರತೀಯ ವೈಜ್ಞಾನಿಕ ಶಿಕ್ಷಣದ ಪಿತಾಮಹ ಅಂತೇಳಿ ಕರಿತೀವಿ ಲಾರ್ಡ್ ವಿಲಿಯಮ್ ಬೆಂಟಿಂಕ್ ಅವರನ್ನು. ಸೊ ಎಲ್ಲ ಕೂಡ ನೀವು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಇವರು 1828 35 ಅಧಿಕಾರದಲ್ಲಿದ್ದರು.
ಹಾಗಾಗಿ ನಮಗೆ ಫಸ್ಟ್ ಬರೋದು ವಾರನ್ ಹೇಸ್ಟಿಂಗ್ಸ್, ಅದಾದಮೇಲೆ ಲಾರ್ಡ್ ಕಾರ್ನ್ವಾಲಿಸ್, ದೆನ್ ವಿ ಹ್ಯಾವ್ ಅ ಲಾರ್ಡ್ ಮಿಂಟೋ ಆ್ಯಂಡ್ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ಅಂತೇಳಿ. ಸರ್, ರೈಟ್ ಆನ್ಸರ್ ಆಪ್ಷನ್ ನಂಬರ್ 1. ಓಕೆ, ಫೈನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ನಿಶಾಚರಿಗಳಾದ ಬಾವಲಿಗಳು ಕತ್ತಲಲ್ಲಿ ಇತರ ವಸ್ತುಗಳಿಗೆ ತಾಗದೆ ಹಾರಾಡಲಿಕ್ಕೆ ಸಾಧ್ಯ ಇದೆ, ಇದಕ್ಕೆ ಕಾರಣ ಏನು ಅಂತೇಳಿ. ಅಂದರೆ ನಿಶಾಚರಿ ಅಂದರೆ ರಾತ್ರಿ ಹಾರಾಡುವಂಥವುಗಳು, ಅವು ಯಾರಿಗೂ ಕೂಡ ಅಂದರೆ ರಾತ್ರಿ ಅಂದರೆ ಕತ್ತಲು, ಕತ್ತಲದಾಗೂ ಒಬ್ರಿಗೂ ಟಚ್ ಮಾಡದೆ ಹಾರಾಡ್ತಾವಂತ್ರಿ, ಯಾಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3. ಯಾಕಂದರೆ ಶ್ರವಣಾತೀತ ಧ್ವನಿ ಅಲೆಗಳನ್ನು ಹೊರಸೂಸಿ ಸುತ್ತಮುತ್ತಲಿನ ವಸ್ತುಗಳಿಂದ ಪ್ರತಿಫಲನಗೊಂಡ ಮರುಧ್ವನಿಯನ್ನು ಗ್ರಹಿಸಬಲ್ಲವು ಅಂಥೇಳಿ. ಸೊ ರಿಫ್ಲೆಕ್ಷನ್ ಅಂತ ನಾವು ಹೇಳ್ತೀವಿ. ಅಂದರೆ ಈಗ ನೀವು ಕೇಳಿರ್ಬೋದು ಸೋನಾರ್ ಅಂಥೇಳಿ ಯೂಸ್ ಮಾಡ್ತಾರೆ, ಅಥವಾ ನಾವು ಸ್ಯಾಟಲೈಟ್ಸ್ಗಳಲ್ಲಿ ರೆಡಾರ್ಸ್ಗಳನ್ನು ಯೂಸ್ ಮಾಡ್ತೀವಿ. ಹೇಗಿರುತ್ತೆ ಅದು? ಒಂದು ಅಲೆಯನ್ನು ಕಳಿಸುತ್ತೆ, ಒಂದು ಶ್ರವಣಾತೀತ ಅಲೆಗಳನ್ನು ಕಳಿಸ್ತದೆ ಅದು. ಅದೇನಂತಂದರೆ ಹೋಗಿ ಆ ವಸ್ತುನ ಟಚ್ ಮಾಡಿ ರಿಫ್ಲೆಕ್ಟ್ ಬ್ಯಾಕ್ ಆಗ್ತದೆ. ಆ ಡಿಸ್ಟೆನ್ಸ್ ಮೇಲೆ ವಸ್ತು ಎಲ್ಲಿದೆ ಹೇಗಿದೆ ಅಂತ ಕಂಡುಹಿಡಿತದೆ. ಇದೇನು ಇವರು ಬಾವಲಿಗೆ ನಿಶಾಚರಿಗಳು ಬಳಸ್ತಾರೆ, ಇದನ್ನು ನಾವು ಮಾಡರ್ನ್ ಟೆಕ್ನಾಲಜಿನಲ್ಲಿ ಬಳಸ್ಕೊಂಡು ಇವತ್ತು ಸಮುದ್ರದ ಒಳಗಡೆ ವೈರಿ ಶತ್ರು ಹಡಗಿನ ಡಿಸ್ಟೆನ್ಸನ್ನು ಕಂಡುಹಿಡಿಯೋದಾಗಿರ್ಬೋದು, ಅಥವಾ ನಾವು ವಾರ್ಫೀಲ್ಡ್ಗಳಲ್ಲಿ ಬಳಸುವಂಥದ್ದಾಗಿರ್ಬೋದು, ಎಲ್ಲ ಕೂಡ ಈ ಟೆಕ್ನಾಲಜಿ ಬಳಸ್ಕೊಳ್ತಾ ಇದ್ದೀವಿ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ನಂಬರ್ 3. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಲಹಾಬಾದ್ ಶಾಸನ, ಸಮುದ್ರಗುಪ್ತನ ಕಾಲದ ಈ ಶಾಸನ ಏನಿದೆ ಇದರಲ್ಲಿ ಒಂದು ಅಂಶ ಇದೆ, ಇದ್ರ ಮೇಲೆ ಒಂದು ಪ್ರಶ್ನೆ ಇದೆ, ನೋಡೋಣ. ಸೊ ಅಲಹಾಬಾದ್ ಶಾಸನ ಏನಿದೆ ಸಮುದ್ರಗುಪ್ತಂದು ಆರ್ಯಾವರ್ತದ ದಂಡಯಾತ್ರೆಯಲ್ಲಿ ಒಂಬತ್ತು ರಾಜನ್ನ ಸೋಲಿಸಿದ್ರ ಬಗ್ಗೆ ತಿಳಿಸುತ್ತೆ. ಅಫ್ಕೋರ್ಸ್ ಸಮುದ್ರಗುಪ್ತನ ಸೈನಿಕ ಸಾಧನೆಗಳ ಬಗ್ಗೆ ಸಂಪೂರ್ಣ ವಿವರವನ್ನು ಕೊಡುತ್ತದೆ. ಆದರೆ ಕೆಳಗಿನ ಯಾವ ರಾಜ ಸಮುದ್ರಗುಪ್ತನಿಂದ ಸೋಲು ಅನುಭವಿಸಲಿಲ್ಲ ಅನ್ನುವಂಥದ್ದು ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4. ತೋರಮಾನ ದೊರೆ ಏನಿದ್ದಾನೆ, ಇವನು ಒಬ್ಬನನ್ನು ಸೋಲಿಸಲಿಲ್ಲ, ಇವನು ಸೋತಿಲ್ಲ, ಬಿಟ್ಟು ಒಂಬತ್ತು ರಾಜರನ್ನು ಸೋಧಿಸಿದ್ದಕ್ಕಾಗಿ ಸಮುದ್ರಗುಪ್ತನಿಗೆ ಅವನ ಸಾಧನೆಗಳನ್ನು ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಹೇಳಲಾಗಿದೆ ಅನ್ನುವಂಥದ್ದು. ಆಪ್ಷನ್ ನಂಬರ್ 4 ಇಸ್ ರೈಟ್ ಆನ್ಸರ್. ಎಸ್, ಅಗೇನ್ ಒನ್ ಮೋರ್ ಮೆಂಟಲಬಿಲಿಟಿ, ಕ್ಯಾಲೆಂಡರ್ ಬೇಸ್ ಮೇಲೆ ಕೇಳಿರುವಂತಹ ಪ್ರಶ್ನೆ ಇದು. 2016 ಮೇ ತಿಂಗಳು 28ನೇ ತಾರೀಕು ಸೋಮವಾರ ಆದರೆ ಅದೇ ವರ್ಷದ ನವೆಂಬರ್ 3 ಶುಕ್ರವಾರ ಯಾವ ದಿನಾಂಕ ಆಗಿರುತ್ತೆ ಅಂತ ನಾನು ಹೇಳಿದ್ದೀನಿ. ನೀವು ಮೇ 28ರಿಂದ ಹಿಡ್ಕೊಂಡು ಇಲ್ಲಿ 2 ದಿನ ಎಕ್ಸ್ಟ್ರಾ ಅಂತಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಬಂದರೆ ನಿಮಗೆ 3rd ಸಿಕ್ಕಿಬಿಡತ್ತೆ. ಸೊ ಹಾಗಾಗಿ ಆಪ್ಷನ್ ನಂಬರ್ 2 ಈಸ್ ರೈಟ್. ನೀವು ಕ್ಯಾಲೆಂಡರ್ ಮೇಲೆ ನೇರವಾದಂಥ ಪ್ರಶ್ನೆ ಇದೆ, ನೀವು ಮನೇಲಿ ಸಾಲ್ವ್ ಮಾಡ್ಕೊಳ್ಳಿ. ಎಸ್, ಇನ್ನೊಂದು ಪಿ ಟಿ ಆರ್ಗೆ ರಿಲೇಟೆಡ್ ಅಂದರೆ ಬಡ್ಡಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಅರ್ಜುನ ತನ್ನ ಸ್ನೇಹಿತನಿಂದ 3,000 ರೂಪಾಯಿಯನ್ನು 8% ಬಡ್ಡಿ ದರದಂತೆ ಪಡೆದು 8 ತಿಂಗಳ ನಂತರ ಹಣ ವಾಪಸ್ ಕೊಡಬೇಕಾದ್ರೆ ಅವ ಎಷ್ಟು ಕೊಡಬೇಕು ಅಂತ ಹೇಳಿ ಕೇಳಿದ್ದಾರೆ. ಟೋಟಲ್ ಅವ 3,000 ರೂಪಾಯಿ ತಂದಾನ್ರಿ, ಅದಕ್ಕೆ ಬಡ್ಡಿ ಎಷ್ಟೈತಿ? 8 ಐತಿ. 8 ಬಡ್ಡಿಯಿಂದ ಹಿಂದೆ 8 ತಿಂಗಳು ಬಡ್ಡಿ ಕಟ್ಟಬೇಕು ಇದಕ್ಕೆ ಅಂಥೇಳಿ ನೀವು ಲೆಕ್ಕ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಸೊ ಇದರ ಸರಿಯಾದ ಉತ್ತರ ಏನಿದೆಯಲ್ಲ, ಆಪ್ಷನ್ ನಂಬರ್ 2, 1920 ಅಂತೇಳಿ ಬರ್ತದೆ. ಬಿಕಾಸ್ ನೀವು ಇದ್ರ ಲೆಕ್ಕ ಹಾಕ್ಕೊಟ್ರೆ 8 ತಿಂಗಳೈತಿ, 8 ತಿಂಗಳ ಬಡ್ಡಿ ತಂದಾನಂದ್ರೆ 10% ಅಂದರೆ 300 ರೂಪಾಯಿ ಆಕತಿ, 1% ಅಂದರೆ 30 ಆಗ್ತದೆ, ಕರೆಕ್ಟಾ? ನೋಡ್ರಿ, 3,000 10% ಅಂದರೆ 300, ಸಾರಿ, ಹಾಂ, 1% ಅಂದರೆ 30 ಆಗ್ತೈತಿ, ಕರೆಕ್ಟಾ? ಇಲ್ಲಿ 8% ಬಡ್ಡಿ ಅಂದನ್ರಿ ಅವ್ 8 × 3 = 8, ಇದ್ರ ಲೆಕ್ಕ ಹಾಕ್ಕೊಡ್ರಿ ಎಷ್ಟಾಗ್ತದೆ ಒಂದು ತಿಂಗಳಿಗೆ ಅವನು ಕಟ್ಟಬೇಕಾಗಿರೋದು ಅಂತ ನೀವು ಲೆಕ್ಕ. 8% ಕಟ್ಟಬೇಕಂದ್ರೆ 8×7 = 18, 8×3 = 24, 240 ರೂಪಾಯಿ ಒಂದು ತಿಂಗಳಿಗೆ ಕಟ್ತಾನ. ಇದನ್ನು ನೀವು 8 ತಿಂಗಳಿಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬರ್ರಿ. ಇದರ 240 × 8 ಮಾಡಿದರೆ ಇಲ್ಲಿ ಗೆಟ್ ದ ಆನ್ಸರ್ 1920 ರುಪೀಸ್ ಅಂತೇಳಿ. ಫಾರ್ಮುಲಾನೂ ಹಾಕಬೇಕಾಗಿಲ್ಲ, ಕೆಲವೊಂದು ಬೈಲೆಕ್ ಅಂತ ಹೇಳ್ತಾರೆ ಇವಕ್ಕೆ. ನೀವು ಎಲ್ಲದಕ್ಕೂ ಫಾರ್ಮುಲಾಕ್ಕೆ ಹೋಗ್ಬಿಟ್ರೆ ಈಸಿ ಬರು, ಈಸಿ ಮಾಡಿಬಿಟ್ರೆ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 3. ಮುಂದಿನ ಪ್ರಶ್ನೆಗೆ ಹೋಗೋಣ. ಅತಿ ಕಡಿಮೆ ಕುದಿಯೋ ಬಿಂದು ಹೊಂದಿರುವಂಥ ಮೂಲ ವಸ್ತು ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ನೇರವಾದಂಥ ಉತ್ತರ ಆಪ್ಷನ್ ನಂಬರ್ 3C ಮಾತ್ರ, ಅಂದರೆ ಹೀಲಿಯಂ ಮಾತ್ರ ಅತಿ ಕಡಿಮೆ ಕುದಿಯೋ ಬಿಂದನ್ನು ಹೊಂದಿರುವಂಥ ಮೂಲ ವಸ್ತು ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಹೇಳಿಕೆಗಳನ್ನ ಸಂಕೇತಗಳ ಸಹಾಯದಿಂದ ಉತ್ತರಿಸ್ರಿ ಅಂಥೇಳಿ ಪ್ರಶ್ನೆ ಇದೆ. ಎಸ್, ಜಾಗ್ರಫಿ ನೇರವಾದಂಥ ಪ್ರಶ್ನೆ ಇದು.
ಅಣ್ಣಮಲೆ ಸರಣಿ ಅಲ್ಲಿ ಬರುವಂತಹ ಅನ್ನೈಮುಡಿ ಶಿಖರ ಎಂದರೆ ದಕ್ಷಿಣ ಭಾರತದಲ್ಲಿ ಅತ್ಯುನ್ನತ ಶಿಖರ. ಎಸ್ ರೈಟ್ ಆನ್ಸರ್ ಸಿ. ಸಿ ಇದನ್ನು ನೀವು ಪಶ್ಚಿಮ ಘಟ್ಟ ಅಂತ ತಗೊಳ್ರಿ. ದಿಸ್ ಈಸ್ ವೆಸ್ಟರ್ನ್ ಘಾಟ್ ಆ್ಯಂಡ್ ದಿಸ್ ಈಸ್ ಈಸ್ಟರ್ನ್ ಘಾಟ್. ಈ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳೇನಿದ್ದಾವೆ ಎರಡೂ ಕೂಡ ತಮಿಳ್ನಾಡು ನೀಲಗಿರಿ ಒಳಗೆ ಸಂಧಿಸ್ತಾವೆ. ರೈಟ್, ಇದು ನೀಲಗಿರಿ ಒಳಗೆ ಸಂಧಿಸ್ತಾವಂದ್ರೆ ಇಲ್ಲಿ ಅಣ್ಣಮಲೈ ಬೆಟ್ಟ ಸರಣಿ ಅಂತ ಬರ್ತದೆ. ಅಣ್ಣಮಲೆ ಬೆಟ್ಟ ಸರಣಿಯಲ್ಲಿ ಬರುವಂಥ ಅಣ್ಣೈಮುಡಿ ಅನ್ನುವಂಥ ಶಿಖರ ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರದ ಶಿಖರ ಅಂಥೇಳಿ ಕರೆಸ್ಕೊಂಡಿದೆ. ಹಾಗಾಗಿ ಈ ಉತ್ತರ ಸರಿಯಾಗಿದೆ. ದೊಡ್ಡ ಬೆಟ್ಟ ಭಾರತದಲ್ಲಿ ಅತಿ ಎತ್ತರದ ಬೆಟ್ಟ ಅಂತೇಳಿ ಹೇಳಿದರೆ ದಟ್ ಈಸ್ ರಾಂಗ್. ಬಿಕಾಸ್ ಭಾರತದ ಅತ್ಯಂತ ಎತ್ತರದ ಶಿಖರ ಅಂತೇಳಿ ಬಂದಾಗ ನಾವು ಯಾವುದು ಹೇಳ್ತೀವಿ, ಕೆ2 ಗಾಡ್ವಿನಾಸ್ನಿ ಅಂತ ಹೇಳಿ ಹೇಳ್ತೀವಿ. ಹೌದಾ, ಎಲ್ಲಿ ಬರುವಂಥದ್ದು, ಈ ಭಾಗದಲ್ಲಿ ಬರುವಂಥದ್ದು. ನಾವೇನು ಕಾರಾಕೋರಂ ರೇಂಜ್ ಅಂತ ಕರಿತೀವಿ, ಇಲ್ಲಿ ಕಾರಾಕೋರಂ ರೇಂಜ್ ಬರುತ್ತೆ. ಈ ಭಾಗದಲ್ಲಿ ಕೆ2 ಅಥವಾ ಗಾಡ್ವಿನಾಸ್ನಿನ್ ಅಂತ ಬರ್ತದೆ. ಇದು ಭಾರತದ ಅತ್ಯಂತ ಎತ್ತರದ ಶಿಖರ ಆಗಿರೋದ್ರಿಂದ ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಸರಿಯಾಗಿದೆ, ಪಿ ತಪ್ಪಾಗಿದೆ ಎನ್ನುವಂಥದ್ದು. ಎಸ್, ಭಾರತೀಯ ಸಂವಿಧಾನದಲ್ಲಿರುವಂಥ ಏಕಪೌರತ್ವ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಎಲ್ಲಿಂದ ಎರವಲು ಪಡೆಯಲಾಗಿದೆ ಎನ್ನುವಂಥದ್ದು ಅಂತ. ಏಕಪೌರತ್ವ ಮತ್ತು ದ್ವಿಸದನ ಪದ್ಧತಿ, ಬೈ ಕ್ಯಾಮ್ರಲ್ ಅಂತೇಳಿ ಹೇಳ್ತೀವಿ. ದ್ವಿಸದನ ಅಂದರೆ ಬೈ ಕ್ಯಾಮ್ರಲ್, ಎರಡನ್ನು ಎಲ್ಲಿಂದ ತಗೊಂಡಿವಿ ಅಂತೇಳಿ ನೇರವಾದ ಪ್ರಶ್ನೆ ಇದೆ. ದ ರೈಟ್ ಆನ್ಸರ್ ಈಸ್ ಬ್ರಿಟನ್ ಸಂವಿಧಾನ. ಏಕಪೌರತ್ವ ಅಂತ ಬಂದಾಗ ಒಬ್ಬ ವ್ಯಕ್ತಿ ತನ್ನ ದೇಶ ಮತ್ತು ತನ್ನ ರಾಜ್ಯಕ್ಕೆ ಸಂಬಂಧಿಸಿದ ಹಾಗೆ ಒಂದೇ ಒಂದು ಪೌರತ್ವವನ್ನು ಹೊಂದಿದರೆ ಅದನ್ನು ಏಕಪೌರತ್ವ ಅಂಥೇಳಿ ಕರೀತಾರೆ. ಈಗ ನೋಡ್ರಿ, ಕರ್ನಾಟಕ ಅಂತ ಬಂದಾಗ ಮತ್ತು ನಾನು ಕರ್ನಾಟಕದ ಪ್ರಜೆನೂ ಹೌದು, ಭಾರತಕ್ಕೂ. ಹಂಗಂತೇಳಿ ನನಗೇನು ಕರ್ನಾಟಕಕ್ಕೊಂದು ಬೊಮ್ಮಯ್ಯವರು ಸಪ್ರೇಟ್ ಐ ಡಿ ಮಾಡಿಕೊಟ್ಟಾರನ್ರಿ? ಯಾರ್ದಾರ ಹತ್ರ ಐತೇನೆ, ಯಾರ್ಯಾರ ಬೊಮ್ಮಯ್ಯವ್ರ ಕಡೆಯಿಂದ ಇಸ್ಕೊಂಡ್ರೆ ಐ ಡಿ ನಾನು ಕನ್ನಡಿಗ ಅಂತೇಳಿ? ಇಲ್ಲ ಅಂತ. ಯಾಕಂದರೆ ಇಡೀ ದೇಶಕ್ಕೆ ಒಂದೇ ಐ ಡಿ ಇದೆ ನಮಗೆ, ದಟ್ ಈಸ್ ಇಲೆಕ್ಷನ್ ಕಾರ್ಡ್. ಭಾರತದ ಚುನಾವಣಾ ಆಯೋಗದವ್ರು ಒಂದು ವೋಟರ್ ಐ ಡಿ ಕೊಟ್ಟಾರೆ, ಅದು ಒಂದೇ ಇರೋದು ನಮಗೆ, ರಾಜ್ಯಕ್ಕೆ ಪ್ರತ್ಯೇಕವಾಗಿ ಇಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ಏಕಪೌರತ್ವ ಇದೆ, ಈ ಪದ್ಧತಿ ಬ್ರಿಟನ್ನಿಂದ ಬಂದಿರೋದು. ಹಾಗೆ ದ್ವಿಸದನ ಪದ್ಧತಿ ಅಂತ ಹೇಳ್ತೀವಿ ನಾವು. ದ್ವಿಸದನ ಅಂದರೆ ಬೈ ಕ್ಯಾಮ್ರಲಿಸಮ್ ಅಂತಾರೆ. ಬೈ ಕ್ಯಾಮ್ರಲಿಸಮ್ ಅಂದರೆ ಮೇಲ್ಮನೆ ಮತ್ತು ಕೆಳಮನೆ ಎರಡು ಸದನಗಳನ್ನು ಹೊಂದಿರಬೇಕು ಅನ್ನುವಂಥದ್ದು. ಸೊ ಭಾರತದ ಸಂವಿಧಾನ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದು ಕೂಡ ನಾವು ಬ್ರಿಟನ್ನಿಂದನೇ ಪಡ್ಕೊಂಡಿದ್ದೀವಿ ಅನ್ನುವಂಥದ್ದು. ಮೇಲ್ಮನೆಯಾಗಿ ರಾಜ್ಯಸಭೆ, ಕೆಳಮನೆಯಾಗಿ ಲೋಕಸಭೆ ಇದೆ. ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ಎಲ್ಲ ರಾಜ್ಯಗಳಲ್ಲೂ ದ್ವಿಸದನ ಪದ್ಧತಿ ಇಲ್ಲ. ಕೆಲವು ರಾಜ್ಯಗಳಲ್ಲಿ ಮಾತ್ರ ವಿಧಾನ ಪರಿಷತ್ ಇದೆ, ಕೆಲವು ರಾಜ್ಯಗಳಿಗೆ ವಿಧಾನ ಪರಿಷತ್ ಇಲ್ಲ ಅನ್ನುವಂಥದ್ದು ನೆನಪಲ್ಲಿ ಇಟ್ಕೊಳ್ಬೇಕು. ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶದ ಇನ್ನೂ ರದ್ದಾಗಿಲ್ಲ, ರದ್ದು ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿದ್ದಾರೆ. ಹಾಗೆ ಬಿಹಾರ್ನಲ್ಲಿದೆ, ಯು ಪಿನಲ್ಲಿದೆ ಅಂತ. ಈ ರಾಜ್ಯಗಳಲ್ಲಿ ದ್ವಿಸದನ ಪದ್ಧತಿ ಇದೆ. ಮೊದಲು ಜಮ್ಮು ಕಾಶ್ಮೀರ್ನಲ್ಲಿ ಇತ್ತು, ಈಗ ತೆಗೆದುಹಾಕಿಬಿಟ್ಟು ಜಮ್ಮು ಕಾಶ್ಮೀರ್ ರೀಆರ್ಗನೈಸೇಷನ್ ಆ್ಯಕ್ಟ್ ಮಾಡಲಾಗಿದೆ. ಅಲ್ಲಿ ಏಕಸದನ ಪದ್ಧತಿ ವಿಧಾನಸಭೆ ಮಾತ್ರ ಕೊಟ್ಟಿದ್ದಾರೆ ಎನ್ನುವಂಥದ್ದು. ಎಸ್, ಎನಿ ಹೌ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4. ಎಸ್, ಇನ್ನೊಂದು ರೀಸ್ನಿಂಗ್ ಕ್ವೆಶನ್ ಇದೆ ಅನ್ನುವಂಥದ್ದು. ಸೊ ಒಂದು ಸಂಕೇತ ಭಾಷೆ ಪ್ರಕಾರ ರಾಹುಲ್ ಅನ್ನೋದನ್ನು ಹೀಗೆ ಬರೆದ್ರೆ ಸಚಿನ್ ಅನ್ನೋದನ್ನು ಹೇಗೆ ಬರುತ್ತೆ? ಲಾಜಿಕಲಿ ನೀವು ಕೂತ್ಕೊಂಡು ಒಂದಕ್ಕೊಂದು ಟ್ಯಾಲಿ ಮಾಡ್ಕೊಂತ ಬರ್ರಿ, ರೈಟ್ ಆನ್ಸರ್ ಸಿಕ್ಬಿಡ್ತದೆ. ಇದಕ್ಕೆ ರೈಟ್ ಆಪ್ಷನ್ ಆಪ್ಷನ್ ನಂಬರ್ 2. ಸರಿಯಾದ ಉತ್ತರ ಆಪ್ಷನ್ ನಂಬರ್ 2. ರಾಹುಲ್ ಅನ್ನು ಹಿಂಗೆ ಬರೆದ್ರೆ ಸಚಿನ್ ಹಿಂಗೆ ಬರಿಬೋದು. ನೀವು ಕ್ಯಾಲ್ಕುಲೇಷನ್ ಬಾರಿ, ಆರ್ ಈಸ್ ಕ್ಯೂ, ಎಕ್ಸ್ ಈಸ್ ಎ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡ್ಕೊಂಬಿಡ್ರಿ, ಆನ್ಸರ್ ಸಿಗ್ತದೆ. ಬಿಕಾಸ್ ಟೈಮ್ ಕಡಿಮೆ ಇರೋದ್ರಿಂದ ನಾನು ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಹಾಂ, ಎಸ್, ಈ ಕೆಳಗಿನವುಗಳಲ್ಲಿ ಕೃಷಿಕರಿಗೆ ದೀರ್ಘಾವಧಿ ಸಾಲ ನೀಡುವಂಥ ಬ್ಯಾಂಕ್ ಯಾವುದು? ಲಾಂಗ್ ರನ್ ಲೋನ್ಸ್ ಅಂತ ಹೇಳಿ ಹೇಳ್ತೀವಿ. ಹೌದ್ರ, ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್, ಒಂದು ವರ್ಷದ ಒಳಗಡೆ ಅಥವಾ 10 ವರ್ಷ, 20 ವರ್ಷ, 30 ವರ್ಷ ಅಂತ ಹೇಳಿ ಹೇಳ್ತೀವಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4. ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಬರುತ್ತೆ, ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ಗಳು ಅಂಥೇಳಿ. ಈ ಭೂ ಅಭಿವೃದ್ಧಿ ಬ್ಯಾಂಕ್ಗಳಂತೇನಿದ್ದಾವೆ, ಕೃಷಿಕರಿಗೆ 20 ವರ್ಷ 30 ವರ್ಷಗಳ ದೀರ್ಘಾವಧಿ ಸಾಲವನ್ನು ಒದಗಿಸಿಕೊಡಬೇಕನ್ನೋ ಉದ್ದೇಶಕ್ಕಾಗಿನೇ ಸ್ಥಾಪನೆಯಾಗಿರೋದ್ರಿಂದ. ಸೊ ಪ್ರಾದೇಶಿಕ ಭೂ ಅಭಿವೃದ್ಧಿ ಬ್ಯಾಂಕ್ ಅನ್ನುವಂಥದ್ದೇನಿದೆಯಲ್ಲ, ದಿಸ್ ಈಸ್ ರೈಟ್ ಆನ್ಸರ್. ಇದು ದೀರ್ಘಾವಧಿ ಸಾಲಗಳನ್ನು ನೀಡುತ್ತೆ ಅಂತೇಳಿ. ಎಸ್,
ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಒಂದು ಸೈನ್ಸ್ ರಿಲೇಟೆಡ್ ಪ್ರಶ್ನೆ ಇದೆ. ಒಬ್ಬ ಸೈಕಲ್ ಸವಾರ ರಸ್ತೆ ತಿರುವಿನಲ್ಲಿ ಬಾಗ್ತಾನೆ. ಯಾವುದೋ ನೀವು ಡ್ರೈವ್ ಮಾಡ್ತಾ ಇರ್ತೀರಿ, ಮಾಡುವಾಗ ಟರ್ನ್ ಬಂತಂದ್ರೆ ಹಿಂಗೆ ಹೋಗ್ತಿರೋ ಟರ್ನ್ ಮಾಡೋ, ಟರ್ನ್ ಮಾಡೋವಾಗ ನಮ್ಮ ಶರೀರ ವಾಲ್ತಾ ಹೋಗ್ತಾವೆ ಅಂತೇಳಿ. ಯಾಕಂದರೆ ಅಲ್ಲಿ ಕೆಲವು ಫೋರ್ಸ್ಗಳು ಆ್ಯಕ್ಟ್ ಆಗ್ತಾ ಇರ್ತವೆ. ಆ ಫೋರ್ಸ್ ಯಾವುದು ಅಂಥೇಳಿ ಇಲ್ಲಿ ಕೇಳಿದ್ದಾರೆ. ರೈಟ್ ಆನ್ಸರ್, ಕೇಂದ್ರಾಭಿಮುಖ ಬಲ ಅಂಥೇಳಿ ಕರಿತೀವಿ. ಅಂದರೆ ಕೇಂದ್ರಕ್ಕೆ ನಮ್ಮ ಶರೀರ ವಾಲ್ತಾ ನಾವು ಬಾಗ್ತಾ ಬರ್ತೀವಿ ಅಂಥೇಳಿ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ ಟು, ಕೇಂದ್ರಾಭಿಮುಖ ಬಲ ಅಂಥೇಳಿ. ಎಸ್, ಭೂಸ್ಥಿರ ಉಪಗ್ರಹಗಳ ಮೇಲೆ ಪ್ರಶ್ನೆ ಇದೆ ಅಂಥೇಳಿ. ಹೌದಾ, ಜಿಯೋ ಸ್ಟೇಷ್ನರಿ ಸ್ಯಾಟಲೈಟ್ಸ್ ಅಂಥೇಳಿ ಕರೀತಾರೆ ಭೂಸ್ಥಿರ ಉಪಗ್ರಹಗಳಂತ ಕನ್ನಡದಲ್ಲಿ ಅಂತೀವಿ. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಹೇಳಿ ಇದೆ. ಈ ರೀತಿಯ ಉಪಗ್ರಹಗಳನ್ನು ದೂರ ಸಂಪರ್ಕ ಸಾಧಿಸಲಿಕ್ಕೆ ಬಳಸ್ತಾರೆ. ಎಸ್, ಕರೆಕ್ಟ್. ಭೂಸ್ಥಿರ ಉಪಗ್ರಹ ಅಂದ್ರೇನು ಅಂತ ಫಸ್ಟ್ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ, ಸ್ಟೇಟ್ಮೆಂಟಿಗೆ ಬರ್ತೀನಿ. ಯಾವುದಕ್ಕೆ ನಾವು ಭೂಸ್ಥಿರ ಉಪಗ್ರಹಗಳು ಅಂತ ಕರಿತೀವಿ ಅಂತಂದರೆ, ಕೆಲವು ಉಪಗ್ರಹಗಳನ್ನು ನಾವು ಭೂಮಿಯ ಯಾವುದೇ ಭಾಗದಲ್ಲಿ ನಿಂತು ನೋಡಿದರೂ ಕೂಡ ಅವು ನಿಂತು ಹಾಗೆ ಕಾಣಿಸ್ತವೆ. ಹಾಗೆ ನೋಡಿದರೆ ಭೂಮಿ ಮೇಲೆ ಭೂಮಿನೇ ನಿಂತಿಲ್ಲ, ಭೂಮಿನೇ ಸುತ್ತುತ್ತಾ ಇದೆ. ಮತ್ತು ಭೂಮಿ ಸುತ್ತ ಸುತ್ತುವಂಥ ಉಪಗ್ರಹಗಳು ನಿಲ್ಲೋದಕ್ಕೆ ಹೆಂಗೆ ಸಾಧ್ಯ? ಅವು ನಿಲ್ಲಲ್ಲ, ಸುತ್ತವೆ, ಆದರೆ ನಮಗೆ ನಿಂತ ಹಾಗೆ ಭಾಸ ಆಗ್ತದೆ. ಯಾಕೆ ಹಾಗೆ ಅಂತಂದರೆ, ಸಿ, ನೀವು ಉಪಗ್ರಹಗಳು ಸ್ಯಾಟಲೈಟ್ಗಳು ಅಂತ ತಗೊಂಡ್ರೆ, ವಿ ಹ್ಯಾವ್ ತ್ರೀ ಟೈಪ್ಸ್ ಆಫ್ ಸ್ಯಾಟಲೈಟ್ಸ್. ನಮ್ಮಲ್ಲಿ ಮೂರು ರೀತಿಯ ಸ್ಯಾಟಲೈಟ್ಗಳನ್ನು ನಾವು ನೋಡ್ತೀವಿ. ತ್ರೀ ಟೈಪ್ಸ್. ಟೈಪ್ ಒನ್, ಮೊದಲನೇದ್ದೇನು ಅಂದರೆ ಅವು ಭೂಮಿ ಮೇಲಿನಿಂದ ಎಷ್ಟು ಹೈಟ್ನಲ್ಲಿದ್ದಾವೆ ಅನ್ನೋ ಆಧಾರದ ಮೇಲೆ, ಎತ್ತರದ ಆಧಾರದ ಮೇಲೆ ಗುರುತಿಸ್ಕೊತೀವಿ. ಅವುಗಳನ್ನು ನಿಯೋ ಸ್ಯಾಟಲೈಟ್, ಮಿಯೋ ಸ್ಯಾಟಲೈಟ್, ನಿಯೋ ಲಿಯೋ, ನಿಯರ್ ದಿ ಅರ್ತ್ ಆರ್ಬಿಟ್, ಮೀಡಿಯಮ್ ಅರ್ತ್ ಆರ್ಬಿಟ್ ಅಂಥೇಳಿ ಕರೀತಾರೆ. ಇನ್ನೊಂದು ಲೋವರ್ ದಿ ಅರ್ತ್ ಆರ್ಬಿಟ್, ಲಿಯೋ ಅಂತೇಳಿ ಕರೀತಾರೆ. ಭೂಮಿಯ ಮೇಲಿನ ಎತ್ತರದ ಆಧಾರದ ಮೇಲೆ ಡಿವೈಡ್ ಮಾಡ್ತಾರೆ. ಇದು ಮೊದಲನೇ ಕ್ಯಾಟಗರಿ. ಎರಡನೇ ಕ್ಯಾಟಗರಿ ಯಾವುದು ಅಂತಂದರೆ, ಅವುಗಳು ಧ್ರುವದಿಂದ ಧ್ರುವಕ್ಕೆ ಹಾರಾಡ್ತಾವ ಅಥವಾ ಪಶ್ಚಿಮ ಪೂರ್ವ ಅಂತ ಸುತ್ತುತ್ತಾವ ಅಂದರೆ ಅವುಗಳ ಕಕ್ಷೆ ಆಧಾರದ ಮೇಲೆ ಗುರುತಿಸ್ತಾರೆ. ಕಕ್ಷೆ ಆಧಾರದ ಮೇಲೆ ಅಂದರೆ, ಕೆಲವೊಂದು ಸ್ಯಾಟಲೈಟ್ಗಳು ಉತ್ತರ ದಕ್ಷಿಣ ಅಂತೇಳಿ ಹಿಂಗೆ ಸುತ್ತಿರ್ತವೆ. ಉತ್ತರ ದಕ್ಷಿಣ ಸ್ಯಾಟಲೈಟ್ಗಳೇನು ಬರ್ತವೆ, ಇವುಗಳನ್ನು ಪೋಲಾರ್ ಸ್ಯಾಟಲೈಟ್ ಅಂತ ಕರೀತಾರೆ. ಪೋಲಾರ್ ಸ್ಯಾಟಲೈಟ್, ಧ್ರುವೀಯ ಉಪಗ್ರಹಗಳು ಅಂಥೇಳಿ ಕರಿತೀವಿ. ಉತ್ತರ ದಕ್ಷಿಣ ಅಂಥೇಳಿ ಹಿಂಗೆ ಸುತ್ತಿರ್ತಾವೆ ನೋಡ್ರಿ ಅಂಥೇಳಿ. ಇದಕ್ಕಾಗಿ ಇಸ್ರೋದವರು IRS ಅನ್ನುವಂಥ ಸಿರೀಸನ್ನು ರಿಲೀಸ್ ಮಾಡ್ಕೊಂಡು ಬಂದಿದ್ದಾರೆ. IRS, ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ ಅಂತೇಳಿ ಹೇಳ್ತೇವೆ, ಹಿಂಗೆ ಸುತ್ತವೆ. ಇನ್ನೊಂದೇನಂತಂದ್ರೆ ಜಿಯೋ ಸ್ಟೇಷ್ನರಿ ಸ್ಯಾಟಲೈಟ್ಸ್ ಅಂತಾರೆ. ಜಿಯೋ ಸ್ಟೇಷ್ನರಿ ಅಂದರೆ ಭೂಸ್ಥಿರ ಅಂದರೆ, ಅವುಗಳು ಪಶ್ಚಿಮ ಪೂರ್ವ ಅಂತ ಸುತ್ತವೆ ಭೂಮಿಯನ್ನು. ವೆಸ್ಟ್ ಈಸ್ಟ್ ಹಿಂಗ್ ರೊಟೇಷನ್. ಇವು ಭೂಮಿಯಿಂದ ಸುಮಾರು 36,000 ಕಿಲೋಮೀಟ್ರ್ಗಿಂತ ಹೈಟ್ನಲ್ಲಿರ್ತದೆ, ಅಷ್ಟು ದೂರದಲ್ಲಿರ್ತದೆ 36,000 ಕಿಲೋಮೀಟ್ರು. ಆದರೆ ಇವುಗಳು ನಮ್ಮ ಭೂಮಿ ಯಾವುದೇ ಭಾಗದಿಂದ ನೋಡಿದ್ರೂ ನಿಂತು ಹಾಕಿ ಕಾಣಿಸ್ತವೆ. ಯಾಕಂದರೆ ಈ ಭೂಮಿ ಏನಿದೆ, ಭೂಮಿ ತನ್ನ ಸುತ್ತ ತಾನು ಸುತ್ತೋದಕ್ಕೆ ಒಂದು ಸ್ಪೀಡ್ ಇದೆ. ಇದಕ್ಕೆ ಈ ಸ್ಪೀಡು ಸ್ಯಾಟಲೈಟ್ ಭೂಮಿಯನ್ನು ಏನು ಸುತ್ತೆ ಅದ್ರ ಸ್ಪೀಡು ಎರಡೂ ಸೇಮ್ ಮಾಡಿಬಿಡ್ತಾರೆ. ಸೇಮ್ ಮಾಡಿದಾಗ ನೋಡಿರಿ, ಇವು ಸೇಮ್ ಸುತ್ತಾವೆ. ಸೊ ಸೇಮ್ ಸ್ಪೀಡ್ ಇರೋದ್ರಿಂದ, ಯಾವಾಗಲೂ ಸೇಮ್ ಸ್ಪೀಡ್ ಇದ್ದಾಗ ವಸ್ತು ನಿಂತ ಹಾಗೆ ಭಾಸ ಆಗ್ತದೆ. ಹಾಗಾಗಿ ಈ ಉಪಗ್ರಹಗಳನ್ನು ನೀವು ಯಾವಾಗಲೇ ಎಲ್ಲಿಂದನೇ ನೋಡಿದ್ರೂ ಅವು ನಿಂತ ಹಾಗೆ ಕಾಣಿಸ್ತವೆ. ಆ್ಯಕ್ಚುಲಿ ಅವು ಸ್ಥಿರವಾಗಿ ಇರುವುದಿಲ್ಲ. ಈಗ ನಿಮ್ಮದು ಒಂದು ಬಸ್ನಲ್ಲಿ ನೀವು ಕೂತ್ಕೊಂಡಿರುತ್ತೆ, ಬಸ್ ಹೋಗ್ತಿರುತ್ತೆ, ಇನ್ನೊಂದು ಬಸ್ ಓವರ್ಟೇಕ್ ಮಾಡೋಕ್ಕೆ ಬರುತ್ತೆ, ಯಾವಾಗ ನಿಮ್ಮ ಈಕ್ವಲ್ ಸ್ಪೀಡಿಗೆ ಬರುತ್ತೆ, ಸ್ವಲ್ಪ ಹೊತ್ತು ಈಕ್ವಲ್ ಸ್ಪೀಡಲ್ಲಿ ಹೋಗ್ತಿರುತ್ತೆ, ಪಕ್ಕದ ಬಸ್ನಲ್ಲಿರೋ ವ್ಯಕ್ತಿಯನ್ನು ನೋಡ್ರಿ, ಅವ ನಿಂತ್ಕೊಂಡು ಹಾಗೆ ಕುಂತ್ಕೊಂಡು ಹಾಗೆ ನಿಮಗೆ ಭಾಸ ಅನಿಸುತ್ತೆ. ಟ್ರೈನ್ ಕ್ರಾಸಿಂಗಲ್ಲಿ ಹೋಗೋವಾಗಲೂ ಹಾಗೆ ಅನಿಸುತ್ತೆ. ಯಾಕೆ? ರಿಲೇಟಿವ್ ಸ್ಪೀಡ್ ಅಂತ. ಈ ಟೆಕ್ನಿಕ್ಕನ್ನು ಈ ಸ್ಯಾಟಲೈಟ್ಗಳಲ್ಲಿ ಯೂಸ್ ಮಾಡಿರೋದ್ರಿಂದ ಈ ಉಪಗ್ರಹಗಳು ನಿಂತ ಹಾಗೆ ಕಾಣಿಸ್ತವೆ. ಅದಕ್ಕೆ ಅವುಗಳನ್ನು ಭೂಸ್ಥಿರ ಉಪಗ್ರಹಗಳು ಅಂತ ಕರಿತೀವಿ. ಪಶ್ಚಿಮ ಪೂರ್ವ ಅಂತ ಸುತ್ತಿರ್ತವೆ. ಎರಡನೇದು. ಮೂರನೇ ಕ್ಯಾಟಗರಿ ಅವುಗಳನ್ನು ಬಳಸುವ ಆಧಾರದ ಮೇಲೆ. ಕೆಲವುಗಳನ್ನು ಕಮ್ಯುನಿಕೇಷನ್ ಸ್ಯಾಟಲೈಟ್, ಸಂಪರ್ಕ ಸಂವಹನ ಉಪಗ್ರಹಗಳು ಅಂದರೆ ಈಗ ನಮ್ಮ ಭೂಮಿ ಮೇಲೆ ಮೊಬೈಲು, ಇಂಟರ್ನೆಟ್ಸು, ಕಂಪ್ಯೂಟರ್ಸ್ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಇದೇ ಉದ್ದೇಶಕ್ಕಾಗಿ ಏನು ಸ್ಯಾಟಲೈಟ್ ಲಾಂಚ್ ಮಾಡ್ತೀವಿ, ಕಮ್ಯುನಿಕೇಷನ್ ಸ್ಯಾಟಲೈಟ್ ಅಂತಾರೆ. ಎಕ್ಸಾಂಪಲ್, ಇನ್ಸ್ಯಾಟ್ ಸಿರೀಸ್, ಇಂಡಿಯನ್ ಸ್ಯಾಟಲೈಟ್ ಅಂತ ನಾವೇನು ಹೇಳ್ತೀವಿಲ್ಲ, ಇಂಡಿಯನ್ ಸ್ಯಾಟಲೈಟ್ ಸಿಸ್ಟಮ್ ಏನಿದೆ, ಇಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕಮ್ಯುನಿಕೇಷನ್ ಸ್ಯಾಟಲೈಟ್. ಇನ್ಸ್ಯಾಟ್ 1, 2, A, B, C ಎಲ್ಲ. ಇದರಲ್ಲಿ ಇನ್ನೊಂದು ಯಾವುದು ಬರ್ತದೆ ಅಂತಂದರೆ, ನಾವು ಇನ್ನೊಂದು ಹೇಳುವಂಥದ್ದು ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಅಂತೇಳಿ ಕರಿತೀವಿ. ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ IRS ಸಿರೀಸ್ ಏನಿದೆಯಲ್ಲ, ಅಂದ್ರೆ ಯಾವುದೇ ಒಂದು ವಸ್ತುವನ್ನು ಸ್ಪರ್ಶ ಮಾಡದೆ ಅದರ ಬಗ್ಗೆ ಮಾಹಿತಿ ಕೊಡೋದು. ಅಂದರೆ ಇಲ್ಲಿಷ್ಟು ಮಳೆ ಆಗುತ್ತೆ, ಸುನಾಮಿ ಇಷ್ಟು ದಿನದಲ್ಲಿ ಬರುತ್ತೆ, ವಾತಾವರಣ ಹಂಗಾಗುತ್ತೆ, ಈ ಎಲ್ಲ ಮಾಹಿತಿಗಳನ್ನ ಏನು ಕೊಡ್ತಾರೆ, ದೂರ ಸಂವೇದಿ ಉಪಗ್ರಹ ಅಂಥೇಳಿ ಕರೀತಾರೆ. ಸೊ ಈ ಥರದ ಸ್ಯಾಟಲೈಟ್ಗಳು ಇರೋದು ನಾವು ನೋಡ್ತೀವಿ. ಇದರಲ್ಲಿ ಒಂದು ಟೈಪ್ ಮೇಲೆ ಇಲ್ಲಿ ಪ್ರಶ್ನೆ ಇದೆ.
ಈ ಉಪಗ್ರಹಗಳನ್ನು ದೂರ ಸಂಪರ್ಕ ಸಾಧಿಸಲಿಕ್ಕೆ ಬಳಸ್ತಾರೆ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿದೆ ಈ ಉಪಗ್ರಹಗಳ ಪರಿಭ್ರಮಣೆ ಅವಧಿಯು ಭೂಮಿಯ ಭ್ರಮಣೆಯ ಅವಧಿಗೆ ಸಮವಾಗಿರುತ್ತದೆ ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಈಗ ತಾನೇ ಹೇಳ್ತಾ ಇದ್ದೆ ನಾನು ಈ ಉಪಗ್ರಹಗಳು ಭೂಮಿಗೆ ಸ್ಥಿರಸ್ಥಾನದಲ್ಲಿರುವಂತೆ ತೋರುತ್ತವೆ ಇರಂಗಿಲ್ಲ ತೋರುತ್ತೆ ಯಾಕಂತ ಹೇಳಿದ್ದೀನಿ ನಾನು ಮತ್ತು ಈ ಉಪಗ್ರಹಗಳು ಭೂಮಿಯ ಸುತ್ತ ಧ್ರುವೀಯ ಕಕ್ಷೆಗಳಲ್ಲಿ ಸುತ್ತುತ್ತೆ ದಿಸ್ ಇಸ್ ರಾಂಗ್ ನಾ ಹೇಳಿದೆ ಪಶ್ಚಿಮ ಪೂರ್ವ ಅಂತ ಸುತ್ತುತ್ತೆ ಹೀಗೆ ಉತ್ತರ ದಕ್ಷಿಣ ಸುತ್ತಲ್ಲ ಉತ್ತರ ದಕ್ಷಿಣ ಸುತ್ತೋದು ಐ ಆರ್ ಎಸ್ ಪೂರ್ವ ಪಶ್ಚಿಮ ಸುತ್ತೋದು ಇನ್ಸರ್ಟ್ ಅಂತ ಹೇಳ್ತಾ ಇದ್ದೆ ನಾನು ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ ಯಾವುದು ಸರಿಯಾಗಿಲ್ಲ ಅಂತ ಕೇಳಿರೋದ್ರಿಂದ ಆಪ್ಷನ್ ನಂಬರ್ 4 ಇಸ್ ರೈಟ್ ಎಸ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್ ಎಸ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಬಂದಿರುವಂತಹ ಪ್ರಶ್ನೆ ಗೀತಾ ಮತ್ತು ಸೀತಾಳ ವಯಸ್ಸಿನ ಅನುಪಾತ 4:3 ಆಗಿರೋದ್ರಿಂದ ಎಸ್ ಗೀತಾ ಮತ್ತು ಸೀತಾಳ ವಯಸ್ಸುಗಳ ಅನುಪಾತ 4:3 ಆರು ವರ್ಷಗಳ ನಂತರ ಗೀತಾಳಿಗೆ 26 ವರ್ಷ ಆಗ್ತದೆ ಹಂಗಾರೆ ಸೀತಾಳ ಈಗಿನ ವಯಸ್ಸು ಎಷ್ಟು ಅಂತ ಸಿ ಗೀತಾ ಸೀತಾ 4:3 ಇದೆ ರೈಟ್ ಇಲ್ಲೇನು ಹೇಳಿದ್ದಾರೆ ಆರು ವರ್ಷಗಳ ನಂತರ ಗೀತಾಗೆ ಎಟ್ಟಕತ್ತಪ್ಪ ಎಲ್ಲದಳ ಗೀತಾ ಇಲ್ಲಕತ್ತಿ 26 ಆಕತ್ತಂತ್ರಿ ಇದು ಹೌದಾ ಇದು 26 ಆರು ಮೈನಸ್ ಮಾಡಿರಿ ಎಷ್ಟಾಯ್ತು 20 ಆಯ್ತು ಇಲ್ಲಿ 20 ಇದ್ರೆ 4:3 ಇದೆ 5 5 4 20 ಅಂತಂದ್ರೆ 15 ಆಗ್ತದೆ ರೈಟ್ ಆನ್ಸರ್ ಇಸ್ 15 ಸಿ ವೆರಿ ಸಿಂಪಲ್ ಸೋ ಸಿಂಪಲ್ ಜಿ ಕೆಗಿಂತ ಈಸಿಯಾಗಿ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡ್ಬೋದು ನೋಡ್ರಿ ಆನ್ಸರ್ ಇಸ್ 15 ಇಯರ್ಸ್ ಅಂತ ಎಸ್ ಟ್ರೈನ್ ಮೇಲೆ ಸಂಬಂಧಪಟ್ಟಂಥ ಪ್ರಶ್ನೆ ನೇರವಾದಂಥ ಉತ್ತರ ಬಿಕಾಸ್ ಫಾರ್ಮುಲಾ ಹಾಕಿ ಮಾಡ್ಕೊಳ್ರಿ ಗಂಟೆಗೆ 110 ಕಿಲೋಮೀಟ್ರ್ ವೇಗದಲ್ಲಿ ಚಲಿಸ್ತಾ ಇದೆ ಒಂದು ಸೇತುವೆನ 55 ಸೆಕೆಂಡ್ನಲ್ಲಿ ದಾಟಿ ಮುಂದೆ ಹೋಗಿದೆ ರೈಲಿನ ಉದ್ದ 350 ಮೀಟ್ರ್ ಆದರೆ ಅದರ ಉದ್ದ ಎಷ್ಟು ಅಂಥೇಳಿ ಕೇಳಿದ್ದಾರೆ ಟೋಟಲ್ ಸೇತುವೆಯ ಉದ್ದ ಅಂಥೇಳಿ ಇಲ್ಲಿ ಸ್ಪೀಡ್ ಕೊಟ್ಟಿದ್ದಾನೆ ಟ್ರೈನು ಸೇತುವೆ ಎರಡೂ ಸೇರಿಕೊಂಡ್ರೆ 350 55 ಕೂಡಿಸ್ಕೊಳ್ರಿ ನಿಮಗೆ ಒಟ್ಟು ಸೇತುವೆ ಉದ್ದ ಕೇಳಿದ್ದಾನೆ ಬಿಕಾಸ್ ಎಷ್ಟು ನಿಮಿಷದಲ್ಲಿ 55 ಸೆಕೆಂಡ್ನಲ್ಲಿ ಅದು ದಾಟತ್ತೆ ಅಂತಂದರೆ ನೋಡಿರಿ ನೀವು ಕ್ಯಾಲ್ಕುಲೇಷನ್ ಮಾಡಿಬಿಟ್ರೆ ಸಿಕ್ಕಿಬಿಡತ್ತೆ ಸೊ ಇದಕ್ಕೆ ರೈಟ್ ಆನ್ಸರ್ ಅಂತ ಬಂದಾಗ ಆಪ್ಷನ್ ನಂಬರ್ 4 1330 ಮೀಟ್ರ್ ಉದ್ದ ಇದೆ ಅನ್ನುವಂಥದ್ದು ಐಸ್ ಓಕೆ ಎಸ್ ಟೈಮ್ ವರ್ಕ್ಗೆ ಸಂಬಂಧಪಟ್ಟ ಹಾಗೆ 8 ಜೊತೆ ಎತ್ತು 15 ದಿನದಲ್ಲಿ 45 ಎಕ್ರ ಹೊಲ ಉಳುಮೆ ಮಾಡಿದ್ರೆ 12 ಜೊತೆ ಎತ್ತು 10 ದಿನದಲ್ಲಿ ಎಷ್ಟು ಮಾಡ್ತಾರೆ ಇದು ಗೊತ್ತಿದೆಯಲ್ವ ನೀವು ಲೆಕ್ಕ ಮಾಡೋದು ಬೇಕು ಗೊತ್ತಿರಬೇಕು 8 ಜೊತೆ 15 45 ಆದರೆ 12 10 10 ದಿನ ಎಷ್ಟು ಅಂತ ಕೇಳಿದ್ದಾನೆ ಇನ್ನು ಕ್ರಾಸ್ ಚೆಕರ್ ಹಾಕಿ ನೀವು ಮಲ್ಟಿಪಲ್ ಮಾಡಿ ತಗೊಂಡ್ಬಿಟ್ರೆ ಆನ್ಸರ್ ಗೊತ್ತಾಗ್ತದೆ ಆಪ್ಷನ್ 4 ಇಸ್ ರೈಟ್ ಆನ್ಸರ್ 45 ಎಕ್ರೆ ಇಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಹೋಗೋಣ ಅಗೇನ್ ಒನ್ ಮೋರ್ ಮೆಂಟಲ್ ಎಬಿಲಿಟಿ ಪ್ರಶ್ನೆ ಇದು ಕರೆಕ್ಟ್ ಒಬ್ಬ ವ್ಯಕ್ತಿ 8 ಪ್ಲಾಸ್ಟಿಕ್ ಚೇರ್ಗಳನ್ನು 864 ರೂಪಾಯಿಗಳಿಗೆ ಕೊಟ್ಕೊಳ್ತಾನೆ ಅವುಗಳನ್ನು 1088 ರೂಪಾಯಿಗೆ ಮಾರಾಟ ಮಾಡ್ತಾನೆ ಅವನಿಗೆ ಒಟ್ಟು ಫಸ್ಟ್ ಒಂದು ಚೇರಿನ ಮೇಲೆ ಎಷ್ಟು ಲಾಭ ಆಗ್ಯದ ಅಂತ ಪ್ರಶ್ನೆ ಐತೆ ನೋಡ್ರಿ ಅಗೇನ್ ನೇರವಾದಂಥ ಒಬ್ಬ ವ್ಯಾಪಾರಿ 8 ಪ್ಲಾಸ್ಟಿಕ್ ಚೇರನ್ನು 864 ಕೊಡ್ತಾನಂದ್ರೆ ಒಂದು ಚೇರಿನ ವ್ಯಾಲ್ಯೂ ಎಷ್ಟು ಅಂತ ಫಸ್ಟ್ ಕಂಡು ಹಿಡ್ಕೊಳ್ರಿ 864 8 ಅಂದರೆ ಎಷ್ಟಾಯ್ತು 1 8 9 64 ಕರೆಕ್ಟಾ ಸಾರಿ 8 8 64 ಆಗ್ತೈತಿ ಸೊ ಅವನು ಕೊಂಡುಕೊಂಡದ್ದು ಒಂದು ಚೇರಿಗೆ 108 ರೂಪಾಯಿ ಅಂತ ಕೊಂಡ್ಕೊಂಡಾನ ಅವುಗಳನ್ನು 1088 ಮಾರ್ದ ಅಂದರೆ 1088 ÷ 8 ಮಾಡಿರಿ 8 1 8 3 24 48 8 6 48 ನೋಡ್ರಮ್ಮ ಇಷ್ಟು ರೂಪಾಯಿಗೆ ಮಾರ್ದ 136 ರೂಪಾಯಿಗೆ ಒಂದು ಚೇರ್ ಅಂತ ಮಾರ್ದವ ಬಟ್ ಅವ ಕೊಂಡ್ಕೊಂಡಿದ್ದಷ್ಟು 108 ರೂಪಾಯಿಗೆ ಲಾಭ ಎಷ್ಟು ಬಂತವಂಗೆ ಒಂದು ಚೇರಿಗೆ ಮೈನಸ್ ಮಾಡ್ಕೊಳ್ರಿ 16 ರೊಳಗೆ 8 ಕಳೆದ್ರೆ 8 ಬರ್ತದೆ 2 ಒಂದು ಚೇರ್ ಮೇಲೆ ಅವ 28 ರೂಪಾಯಿ ಲಾಭ ಮಾಡ್ಕೊಂಡ ಅಂದ್ರೆ ಸೊ ಹಾಗಾಗಿ ಅವ್ನಿಗೆ ಒಟ್ಟು ಸರಾಸರಿ ಎಷ್ಟು ಲಾಭ ಬಂತು ಅಂದಾಗ ನಿಮಗೆ ಅಲ್ಲಿ ಅಂದಾಜು ಕ್ಯಾಲ್ಕುಲೇಷನ್ ಸಿಕ್ಬಿಡ್ತದೆ ಸೊ ರೈಟ್ ಆನ್ಸರ್ ಇಸ್ 25 ರುಪೀಸ್ 0.9 ಆಪ್ಷನ್ ನಂಬರ್ 1 ಇಸ್ ರೈಟ್ ಆನ್ಸರ್ ಅಲ್ಲಿಂದ ತಕೊಳ್ರಿ ಅಲ್ಲಿಂದ ತಕೊಂಡ್ರೆ ಮಾಡಿಬಿಡ್ರಿ ಫಾರ್ಮುಲಾಗೆ ಹೋಗ್ಬಿಡ್ರಿ ಕಾಮನ್ ಸೆನ್ಸ್ ಯೂಸ್ ಮಾಡಿರಿ ಆನ್ಸರ್ ಬರುತ್ತೆ ಅಗೇನ್ ಇದರಲ್ಲಿ ಬರುವಂಥ ಸ್ಕ್ವೇರ್ಗಳ ಸಂಖ್ಯೆ ಎಷ್ಟಿದೆ ಅಂತೇಳಿ ಕೇಳಿದ್ದಾನೆ ಇದು ಅಗೇನ್ ನಾನು ಹಿಂದೆ ಕೂಡ ಈ ಥರದ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀನಿ ಸೊ ನೇರವಾಗಿ ಉತ್ತರಕ್ಕೆ ಬರ್ತೀನಿ ಆಪ್ಷನ್ ನಂಬರ್ 1 ಇಸ್ ರೈಟ್ ದ ರೈಟ್ ಆನ್ಸರ್ ಈಸ್ ಇದರಲ್ಲಿ 20 ಸ್ಕ್ವೇರ್ಗಳು ಇರುವಂಥದ್ದು ವರ್ಗಗಳ ಸಂಖ್ಯೆ 20 ಇದೆ ಇದನ್ನು ಹಿಂದೆ ಹೇಳಿರೋ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ
ಅಗೇನ್ ಸರಣಿಯನ್ನು ಪೂರ್ತಿಗೊಳಿಸಿ ಅಂಥೇಳಿ ಪ್ರಶ್ನೆ ಇದೆ. ಇದು ಕೂಡ ನೇರವಾದಂಥ ಉತ್ತರ. ಈ ಥರದ ಸಮಸ್ಯೆಗಳನ್ನು ಹಿಂದೆ ಹಲವಾರು ನಾವು ಆಲ್ರೆಡಿ ಬಿಡಿಸಿರೋದ್ರಿಂದ ನೇರವಾಗಿ ಉತ್ತರಕ್ಕೆ ಬರ್ತಾ ಇದ್ದೀನಿ. ಆಪ್ಷನ್ ನಂಬರ್ 1 24 ಈಸ್ ರೈಟ್ ಆನ್ಸರ್. ಸರಿಯಾದ ಉತ್ತರ 24. ಮುಂದಿನ ಪ್ರಶ್ನೆ ಎಸ್ ಕೇಂದ್ರ ಲೆಕ್ಕಪತ್ರ ಸಮಿತಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಇದೆ. ಕೇಂದ್ರದ ಲೆಕ್ಕಪತ್ರಗಳಿಗೆ ಸಂಬಂಧಿಸಿದಂತೆ ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ ಅಂದರೆ ಸಿ ಎ ಜಿ ತಮ್ಮ ವರದಿಯನ್ನು ಯಾರಿಗೆ ಕೊಡ್ತಾರೆ ಅಂತ ಹೇಳಿದೆ. ನೇರವಾದ ಪ್ರಶ್ನೆ. ನಾನು ಹಿಂದಿನ ಸರಣಿಗಳಲ್ಲಿ ಹೇಳ್ತವಾಗಲೂ ಹೇಳಿದ್ದೆ, ಒಂದು ಹುದ್ದೆಗೆ ಯಾರು ನಮ್ಮನ್ನು ನೇಮಕ ಮಾಡ್ತಾರೆ ಅವರಿಗೆ ನಾವು ನಮ್ಮ ವರದಿಯನ್ನು ಕೊಡುವಂತಹ ವ್ಯವಸ್ಥೆ ಸಂವಿಧಾನದಲ್ಲಿ ಹಾಗೆ ಇದೆ. ಸಿ ಎ ಜಿ ಅವರನ್ನು ಅಪಾಯಿಂಟ್ ಮಾಡೋದು ರಾಷ್ಟ್ರಪತಿಗಳು. ಹಾಗಾಗಿ ಸಿ ಎ ಜಿ ತಮ್ಮ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಗಳಿಗೇ ಕೊಡ್ತಾರೆ. ರಾಷ್ಟ್ರಪತಿ ಈ ವರದಿಯನ್ನು ಪಾರ್ಲಿಮೆಂಟ್ ಸಂಸತ್ತಿನ ಮುಂದೆ ಇಡ್ತಾರೆ. ಸಂಸತ್ತು ಇದನ್ನು PAC ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ಕಳಿಸುತ್ತೆ. ಅವರ ವರದಿಯನ್ನು ಆಧರಿಸಿಬಿಟ್ಟು ನಿರ್ಧಾರ ಕೈಗೊಳ್ಳುತ್ತಾರೆ ಅಂತ ಹಿಂದೆ ಕೂಡ ಹೇಳಿದ್ದೀನಿ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2. ಮುಂದಿನ ಪ್ರಶ್ನೆಗೆ ಹೋಗೋಣ. ದಿನೇಶ್ ಗೋಸ್ವಾಮಿ ಸಮಿತಿ ಬಗ್ಗೆ ಪ್ರಶ್ನೆ ಇದೆ. ಎಸ್, ಭಾಳ ಇಂಟ್ರೆಸ್ಟಿಂಗ್ ಆದಂತಹ ಸಮಿತಿ ಇದು. ಸೊ ಈ ಸಮಿತಿಯನ್ನು ಯಾವುದಕ್ಕೆ ಸಂಬಂಧಪಟ್ಟಾಗ ಮಾಡಿದರು ಅಂತೇಳಿ, ಚುನಾವಣೆಗಳ ಸುಧಾರಣೆ, ಇಲೆಕ್ಷನ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಾಗಿ ತುಂಬ ಚರ್ಚೆಯಲ್ಲಿರುವಂಥ ಇಡೀ ದೇಶಕ್ಕೆ ಏಕರೂಪಿ ಏಕಕಾಲದಲ್ಲಿ ಚುನಾವಣೆ ಮಾಡಬೇಕನ್ನುವಂಥದ್ದಾಗಿರ್ಬೋದು, ಚುನಾವಣೆ ಸುಧಾರಣೆಗಳಾಗಿರ್ಬೋದು, ಮತ್ತು ರಾಜ್ಯ ನಿಗದಿತ ಚುನಾವಣೆ ಅಂದರೆ ಇಲೆಕ್ಷನ್ನಲ್ಲಿ ಯಾರ್ಯಾರು ಕಂಟೆಸ್ಟ್ ಮಾಡ್ತಾರೆ ಅವರೇನು ಚುನಾವಣಾ ಪ್ರಚಾರಕ್ಕೆ ಖರ್ಚು ಮಾಡ್ತಾರೆ ಎಲ್ಲ ದುಡ್ಡು ಎಲ್ಲರಿಗೂ ಗೌರ್ಮೆಂಟ್ ಕೊಡೋದು, ರಾಜ್ಯ ನಿಗದಿತ ಚುನಾವಣೆ ಅಂತಾರೆ, ಸ್ಟೇಟ್ ಫಂಡಿಂಗ್ ಆಫ್ ಇಲೆಕ್ಷನ್ಸ್ ಅಂತಾರೆ. ಈ ಥರ ಹೊಸ ಹೊಸ ಪರಿಕಲ್ಪನೆಗಳನ್ನು ನಮ್ಮ ಚುನಾವಣೆ ವ್ಯವಸ್ಥೆಗೆ ಅದು ಜಾರಿಗೆ ತರಬೇಕು ಅನ್ನುವಂಥ ಒಂದು ಶಿಫಾರಸನ್ನು ಮಾಡಿದಂಥ ಸಮಿತಿ ಇದು. ಅದಕ್ಕಾಗಿ ಆಪ್ಷನ್ ನಂಬರ್ 1 ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಸಂಸತ್ತಿನ ಎಸ್ ಅಂದಾಜು ಸಮಿತಿ ಬಗ್ಗೆ ಪ್ರಶ್ನೆ ಇದೆ. ಎಸ್ಟಿಮೇಷನ್ ಕಮಿಟಿ ಯಾರ ಸಮಿತಿಯ ಶಿಫಾರಸಿನ ಮೇರೆಗೆ ರಚನೆಯಾಯಿತು ಅಂತಿದೆ. ನೇರವಾದ ಉತ್ತರ ಜಾನ್ ಮಥಾಯ್. ಈ ಸಮಿತಿಯ ವರದಿಯನ್ನು ಆಧರಿಸಿಬಿಟ್ಟು ಎಸ್ಟಿಮೇಷನ್ ಕಮಿಟಿ ಸಂಸದೀಯ ಸಮಿತಿನಲ್ಲಿ ಸರ್ಕಾರದ ವ್ಯವಹಾರಗಳ ಆರ್ಥಿಕ ವ್ಯವಹಾರಗಳ ಒಂದು ಅಂದಾಜು ಸಮಿತಿ ಅಂತೇಳಿ ಕರಿತೀವಿ. ಅದು ಜಾನ್ ಮಥಾಯ್ ಅವರ ಒಂದು ಸಲಹೆ ಮೇರೆಗೆ, ಮತ್ತು ಇದರಲ್ಲಿ 30 ಜನ ಸದಸ್ಯರು ಬರ್ತಾರೆ, ಎಲ್ಲರೂ ಕೂಡ ಲೋಕಸಭಾ ಮೆಂಬರ್ಸೇ ಆಗಿರ್ತಾರೆ. ನೆನಪಲ್ಲಿ ಇಟ್ಕೊಳ್ಬೇಕು, 30 ಜನ ಮೆಂಬರ್ಸು ಎಲ್ಲರೂ ಕೂಡ ಲೋಕಸಭಾ ಮೆಂಬರ್ಸೇ ಆಗಿರ್ತಾರೆ. ಎಸ್ಟಿಮೇಷನ್ ಕಮಿಟಿ ಅಂತ ಹೇಳ್ತೀವಿ. ಎಸ್, ವೆನ್ ಡೈಗ್ರಾಮ್ಗೆ ಸಂಬಂಧಪಟ್ಟಂತಹ ನೇರವಾದ ಪ್ರಶ್ನೆ ಇದೆ ನೋಡ್ರಿ. ಹೌದಾ, ಇಲ್ಲಿ ಸ್ಟೇಟ್ಮೆಂಟ್ ನೋಡೋಣ. ಎಲ್ಲ ಪ್ರೊಫೆಸರ್ಸ್ಗಳು ಬುದ್ಧಿವಂತರು. ಆಲ್ ಪ್ರೊಫೆಸರ್ಸ್ ನೋಡ್ರಿ, ಎಲ್ಲ ಪ್ರೊಫೆಸರ್ಸ್ಗಳು, ಇವರು ಪ್ರೊಫೆಸರ್ಸ್ ಅಂತ ತಗೊಳ್ಳಿ, ಇವರೆಲ್ಲ ಏನಿದ್ದಾರೆ ಬುದ್ಧಿವಂತರದಾರೆ. ಆಲ್ ಪ್ರೊಫೆಸರ್ಸ್ ಕರೆಕ್ಟ್ ಬುದ್ಧಿವಂತರು ಅಂತ ಹೇಳಿ, ಎಲ್ಲ ಬುದ್ಧಿವಂತರು, ಡಾಕ್ಟರೇಟ್ ಪದವೀಧರರು, ಇವರಿಗೆಲ್ಲರಿಗೂ ಡಾಕ್ಟರೇಟ್ ಸಿಕ್ಕಿದೆ. ಎಲ್ಲ ಡಾಕ್ಟರೇಟ್ ಪದವೀಧರರು ಬುದ್ಧಿವಂತರು. ಹೌದಾ, ಆಲ್ ಡಾಕ್ಟರೇಟ್. ಸಿ, ಫಸ್ಟ್ ಬರೋದು ಪ್ರೊಫೆಸರ್ಸ್ಗಳು ಬರ್ತಾರೆ. ಹೌದಾ, ಪ್ರೊಫೆಸರ್ಸ್ಗಳಿಗೆ ಎಲ್ಲ ಪ್ರೊಫೆಸರ್ಸ್ ಬರ್ತಾರೆ, ಮತ್ತು ಎಲ್ಲ ಪ್ರೊಫೆಸರ್ಸ್ ಏನಿದ್ದಾರೆ ಬುದ್ಧಿವಂತರದ್ದಾರೆ. ನಂತರ ಇವರೆಲ್ಲ ಏನಿದ್ದಾರೆ ಎಲ್ಲ ಡಾಕ್ಟರೇಟ್ ಪದವೀಧರರು ಬುದ್ಧಿವಂತರು. ಎಲ್ಲ ಡಾಕ್ಟರೇಟ್ ಪದವೀಧರರು ಬುದ್ಧಿವಂತರಿದ್ದಾರೆ, ರೈಟ್. ಕೆಲವು ಡಾಕ್ಟರೇಟ್ ಪದವೀಧರರು ಪ್ರೊಫೆಸರ್ಗಳಾಗಿರ್ತಾರೆ ಅಂತೇಳಿ ಪ್ರಶ್ನೆ ಇದೆ. ಭಾಳ ಸಿಂಪಲ್ ಆಗಿರುವಂಥ ಪ್ರಶ್ನೆ. ಸೊ ದ ರೈಟ್ ಆನ್ಸರ್ ಎ ಮತ್ತು ಡಿ ಮತ್ತು ಸರಿಯಾಗಿದೆ. ನೋಡ್ರಿ, ಎ ಇಲ್ಲದೆ ಎಲ್ಲ ಪ್ರೊಫೆಸರ್ಸ್ಗಳು ಡಾಕ್ಟರೇಟ್ ಪದವೀಧರರು, ಕರೆಕ್ಟಾ? ನೋಡ್ರಿ, ಎಲ್ಲರೂ ಡಾಕ್ಟರೇಟ್ ಪದವೀಧರರು ಇನ್ಕ್ಲೂಡೆಡ್ ಇದ್ದಾರೆ. ಕೆಲವು ಡಾಕ್ಟರೇಟ್ ಪದವೀಧರರು ಪ್ರೊಫೆಸರ್ಸು, ಕೆಲವು ಮಂದಿ ಪ್ರೊಫೆಸರ್ಸು ಅದಾರ, ಬುದ್ಧಿವಂತರು ಅದಾರ. ಹಾಗಾಗಿ ಆಪ್ಷನ್ ನಂಬರ್ 1 ಇಸ್ ರೈಟ್. ನೀವು ವೆನ್ ಡೈಗ್ರಾಮ್ ಸರಿಯಾಗಿ ಹಾಕೊಳಕ್ಕೆ ಬಂದರೆ ಆನ್ಸರ್ ಗೊತ್ತಾಗ್ಬಿಡ್ತದೆ. ಹಾಂ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಪ್ರಶ್ನೆ ಇದೆ, ಕರೆಕ್ಟ್. ಸೊ ಇದನ್ನು ನಾನು ಬಿಡಿಸೋಕೆ ಹೋಗೋದಿಲ್ಲ. ಇದನ್ನು ಸುಮಾರು ಬಾರಿ ಹಿಂದಿನ ಸೀರೀಸಲ್ಲಿ ಕೂಡ ನಾನು ಹೇಳಿರೋದ್ರಿಂದ ಇದಕ್ಕೆ ನೇರವಾಗಿ ಉತ್ತರವನ್ನು ಮಾತ್ರ ಕೊಡ್ತೀನಿ. ಸೊ ಇದರಲ್ಲಿ ಈ ಕ್ವಶನ್ 42ಕ್ಕೆ ಆಪ್ಷನ್ ನಂಬರ್ 2 ಡಿ ಈಸ್ ರೈಟ್ ಆನ್ಸರ್. ಹಾಗೆ ಇಲ್ಲೂ ಕೂಡ ಇನ್ನೊಂದು ಪ್ರಶ್ನೆ ಇದೆ. ಇದು ಕೂಡ ಲಾಜಿಕಲ್ ರೀಸನಿಂಗ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಇದ್ರ ಮೇಲೆ 4 ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ. ಸೊ ಇದನ್ನು ನೀವು ಮನೆಯಲ್ಲಿ ಪಾಸ್ ಮಾಡಿಕೊಂಡು ಸರಿಯಾಗಿ ಓದ್ಕೊಳ್ಳಿ. ನಾನು ಡೈರೆಕ್ಟ್ ಕೀ ಆನ್ಸರ್ಗಳನ್ನು ಮಾತ್ರ ಕೊಡ್ತೀನಿ. ಎಸ್, ಇದರಲ್ಲಿ
ಕ್ವಶನ್ ನಂಬರ್ 43 ಅಂತ ಬಂದಾಗ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 1. ಶ್ರುತಿ ಇಸ್ ರೈಟ್ ಆನ್ಸರ್ 43ಕ್ಕೆ ಆಪ್ಷನ್ ನಂಬರ್ 1. ಹಾಗೆ ಕ್ವಶನ್ ನಂಬರ್ 44 ಅಂತ ಬಂದಾಗ ಇದಕ್ಕೆ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 1 ಇಸ್ ರೈಟ್ ಆನ್ಸರ್. ಹಾಗೆ ಮುಂದಿನ ಪ್ರಶ್ನೆ ಇದೇ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟದ್ದು. ಸೊ ಕ್ವಶನ್ ನಂಬರ್ 45, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 3. ಹಾಗೆ ಇದ್ರ ಮೇಲೆ ಇನ್ನೂ ಒಂದು ಪ್ರಶ್ನೆ ಇದೆ, ಅದೇ ಪ್ರಶ್ನೆ ಕ್ವಶನ್ ನಂಬರ್ 46, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4. ನೀವು ಮನೆಗಳಲ್ಲಿ ನಿಧಾನಕ್ಕೆ ಇದನ್ನು ಬೆಳೆಸ್ಕೊಡ್ರಿ, ಸಮಯದ ಅಭಾವದಿಂದ ನಾನು ಹೇಳ್ತಾ ಇಲ್ಲ. ಮುಂದಿನ ಪ್ರಶ್ನೆ, ಮಹಿಳೆಯರೊಬ್ಬರನ್ನ ಪರಿಚಯಿಸುತ್ತಾ ವ್ಯಕ್ತಿಯೊಬ್ಬ ಹೇಳ್ತಾರೆ. ನೋಡ್ರಿ, ಒಬ್ರು ಹೇಳ್ತಾರೆ, ಯಾರು? ಎಕ್ಸ್ ಅನ್ನೋ ವ್ಯಕ್ತಿ ಹೇಳ್ತಾರೆ. ಏನಂತ? ಅವಳ ತಂದೆಯ, ಇಲ್ಲೊಬ್ಬ ಫೀಮೇಲ್ ಇದ್ದಾರೆ, ಇವರ ತಂದೆಯ ಏಕೈಕ ಪುತ್ರ, ತಂದೆಯ ಮಗ ಪುತ್ರ ನನ್ನ ತಂದೆ, ಹೀ ಈಸ್ ಅ ಫಾದರ್ ಆಫ್ ಎಕ್ಸ್ ಅಂದಾಗ ಆ ಮಹಿಳೆ ವ್ಯಕ್ತಿಗೆ ಏನಾಗುವಳು ಅಂತಂದಾರೆ. ನೋಡ್ರಿ ಡೈರೆಕ್ಟಾಗಿ, ಈಗ ಎಕ್ಸ್ನ ತಂದೆ ಇವ್ರ ಫಾದರ್ ಆಗಿರೋದ್ರಿಂದ ಈ ವ್ಯಕ್ತಿ ದಿಸ್ ಫೀಮೇಲ್ ಅಂದಾಗ ದ ರೈಟ್ ಆನ್ಸರ್ ಆಪ್ಷನ್ ನಂಬರ್ 2. ಸೋದರ ಅತ್ತೆ ಆಗ್ತಾಳೆ, ಅತ್ತೆಗಂಗಿಲ್ಲನ್ರಿ, ಹೌದಿಲ್ಲ, ಅಪ್ಪನ ತಂಗಿ ಅಕ್ಕಳಕ್ಕಿಲ್ಲ. ಹಾಗಾಗಿ ಇದು ಆಪ್ಷನ್ ನಂಬರ್ 2 ಇಸ್ ರೈಟ್ ಆನ್ಸರ್. ಹಾಗೆ ಪ್ರಶ್ನೆ ನಂಬರ್ 48ಕ್ಕೆ ಹೋಗೋಣ. ಬಡ್ಡಿದರಕ್ಕೆ ಸಂಬಂಧಪಟ್ಟಂಥ ನೇರವಾದ ಪ್ರಶ್ನೆ ಇದೆ. ಹಾಗೆ ನೀವು ನೇರವಾಗಿ ವರ್ಕ್ ಮಾಡ್ಕೊಳ್ಬಹುದು, ಪಿ ಟಿ ಆರ್ ಹಾಕಿ ಮಾಡ್ಕೊಂಡ್ರೆ ನಿಮಗೆ ಆನ್ಸರ್ ಸಿಕ್ಬಿಡತ್ತೆ. ನಾನು ಆಪ್ಷನ್ ಮಾತ್ರ ಹೇಳ್ತೀನಿ, ಆಪ್ಷನ್ ನಂಬರ್ 1 ಈಸ್ ರೈಟ್. 612 ರೂಪಾಯಿ ಬಡ್ಡಿದರದಲ್ಲಿ 2 ವರ್ಷ ಕೊಡ್ತಾರೆ. ಇಲ್ಲಿ ಟೈಮಿಗೆ ಕೊಟ್ಟಿದ್ದಾರೆ, ಎಷ್ಟು ಅಂತ ಹೇಳಿ ಅಸಲು ಕೇಳಿ, ಅವನು ಬಡ್ಡಿ ಅಮೌಂಟ್ ಕೇಳಿದ್ದಾನೆ, ನೀವು ಪಿ ಟಿ ಆರ್ ಹಾಕ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಹಾಗೆ ಪ್ರಶ್ನೆ ನಂಬರ್ 41 ವರ್ಕ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. ಅಗೇನ್ ಸೇಮ್, ಇದನ್ನು ಹೇಳಿದನಲ್ಲ, 6 ಪುರುಷರು, 8 ಜನ ಹುಡುಗರು, 10 ದಿನ. ಹಾಗೆ 26 ಪುರುಷರು, 48 ದಿನ ಅಂದಾಗ ಮತ್ತೆ ಅದಕ್ಕೆ ಪ್ಲಸ್ ಸೇರಿಕೊಂಡ್ರೆ ಎಷ್ಟಾಗುತ್ತೆ? ಇದು ಫಾರ್ಮುಲಾ ಹಾಕೊಂಡು ಬಿಡಿಸ್ಕೊಳ್ರಿ, ಇದು ಮಾಡ್ತೀವಲ್ಲ ಅದೇ ಮೆಥಡಲ್ಲಿ ಇದನ್ನು ಸಾಲ್ವ್ ಮಾಡಬೇಕು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4, 4 ದಿನ ಸರಿಯಾದ ಉತ್ತರ. ಹಾಗೆ ಇನ್ನೊಂದು ಇದೇ ರೀತಿಯಾದಂಥ ಪ್ರಶ್ನೆ ಇದೆ. ಎಸ್, ಇದು ಡಿಸಿಷನ್ ಮೇಕಿಂಗ್ ಕ್ವೆಶನ್ ಅಂತ ಹೇಳ್ತಾರೆ ಇದಕ್ಕೆ. ಇಟ್ ಈಸ್ ನಾಟ್ ರೀಸ್ನಿಂಗ್, ಅಂದರೆ ನಮ್ಮ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯವನ್ನು ಹುಡುಕ್ತಾರೆ. ನೋಡ್ರಿ, ನೀವು ಒಂದು ಸಮಯಬದ್ಧ ಪರಿಯೋಜನೆಯ ಮೇಲೆ ಒಂದು ಕೆಲಸ ಮಾಡ್ತಾ ಇದ್ದೀರಿ. ನೀವು ಒಂದು ಯಾವುದೋ ಒಂದು ವರ್ಕ್, ಒಂದು ಪ್ರಾಜೆಕ್ಟ್, ಟೈಮ್ ಲಿಮಿಟೆಡ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಿ. ಈ ಇದರಲ್ಲಿ ಒಂದು ಸಭೆ ಒಂದರಲ್ಲಿ ತಂಡದ ಸದಸ್ಯರು ಏನು ಮಾಡ್ತಾರೆ, ಸಹಕಾರದ ಕೊರತೆಯಿಂದ ಯೋಜನೆ ಲೇಟ್ ಆಗ್ತಾ ಇರುತ್ತೆ. ಅಂದರೆ ಒಂದು ಟೀಮ್ ಇದೆ, ನೀವು ಟೀಮ್ ಲೀಡರ್ ಇದ್ದೀರಿ, ಇನ್ ಟೈಮ್ ನೀವು ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು. ಬಟ್ ಅಲ್ಲಿ ಅವರು ಸದಸ್ಯರು ಏನು ಮಾಡ್ತಾರೆ, ನಿಮಗೆ ಕೋಆಪ್ರೇಟ್ ಮಾಡಲ್ಲ, ಅದರಿಂದ ಅದು ಡಿಲೇ ಆಗ್ತಿರುತ್ತೆ ಪ್ರಾಜೆಕ್ಟು. ಆಗ ನೀವು ಏನು ಮಾಡ್ತೀರಿ ಅಂತ ಕೇಳಿದ್ದಾನೆ. ದಿಸ್ ಈಸ್ ವಾಟ್ ವಿ ಕಾಲ್ ಡಿಸಿಷನ್ ಮೇಕಿಂಗ್ ಕ್ವೆಶನ್ ಅಂತ ಹೇಳ್ತೀವಿ. ಹೌದಾ? ಭಾಳ ಸಿಂಪಲ್. ತಂಡದ ಸದಸ್ಯರಿಗೆ ಅವರ ಅಸಹಕಾರಕ್ಕಾಗಿ ಎಚ್ಚರ ನೀಡುವಿರಿ. ಇಲ್ಲ, ಯಾವಾಗಲೂ ಟೀಮ್ ವರ್ಕ್ನಲ್ಲಿ ಒಬ್ಬ ಲೀಡರು ಆರ್ಡರ್ ಮಾಡಿದಾಗ ನಾರ್ಮಲಿ ಸೆಕೆಂಡ್ ಪರ್ಸನ್ ಅಷ್ಟು ಸುಲಭಕ್ಕೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಹಾಗಾಗಿ ಈ ಮನೋಭಾವ ನಮಗಿರಬಾರ್ದು. ಮತ್ತು ಅಸಹಕಾರಕ್ಕೆ ಕಾರಣಗಳನ್ನು ಹುಡುಕುವಿರಿ. ಸೊ ಹಾಗೆ ಇದು ನೋಡಿರಿ, ಯಾವಾಗಲೂ ದಿಸ್ ಶುಡ್ ಬಿ ಯುವರ್ ರೈಟ್ ಆಪ್ಷನ್. ಯಾವಾಗಲೂ ಏನಾದರೂ ಅಲ್ಲೊಂದು ಗಲಾಟೆ, ಒಂದು ಅಸಹಕಾರ ನಡೀತಾ ಇದ್ದರೆ ಮೊದಲು ರೀಸನ್ ಹುಡುಕಬೇಕು. ಅದಕ್ಕೆ ಕಾರಣ ನಾನಾ, ಅಥವಾ ಅಲ್ಲಿರೋರ, ಅಥವಾ ಟೆಕ್ನಿಕಲ್ ಪ್ರಾಬ್ಲಮ, ಅಥವಾ ಅವ್ರಿಗೆ ಇನ್ಸೆಂಟಿವ್ ಕೊರತೆ ಇದೆಯಾ? ರೀಸನ್ಸ್ಗಳನ್ನು ಹುಡುಕಬೇಕು. ಆ ರೀಸನ್ಗಳನ್ನು, ಕಾರಣಗಳನ್ನು ನೀವು ಸರಿಪಡಿಸಿದರೆ ಅವ್ರ ವರ್ತನೆ ತಂತಾನೇ ಸರಿಯಾಗುತ್ತೆ ಅಲ್ವಾ? ಹಾಗಾಗಿ ಆಪ್ಷನ್ ನಂಬರ್ 2 ಇಸ್ ರೈಟ್ ಆನ್ಸರ್. ಅಸಹಕಾರಕ್ಕೆ ಕಾರಣಗಳನ್ನು ಹುಡುಕೋ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು. ಎಸ್ ಎಸ್, 50 ಜಿ ಕೆ ಕ್ವೆಶನ್ಸ್ಗಳು ಈ ಸೀರೀಸ್, ಈ ಅನಾಲಿಸಿಸ್ ಕಂಪ್ಲೀಟ್ ಆಯಿತು ಅಂತಂದ್ಕೊಳ್ತೀನಿ. ಎನಿಹೌ, ನಾನು ಮತ್ತೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ಪ್ರತಿ ಭಾನುವಾರ ಧಾರವಾಡ, ಕಲಬುರಗಿ ಹಾಗೂ ಬೆಂಗಳೂರು ಕೇಂದ್ರಗಳಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಮಾದರಿ ಪರೀಕ್ಷೆಗಳನ್ನು ಮಾಡ್ತಾ ಇರ್ತೀವಿ. ನೀವು ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಈಗ ಮುಂಬರೋ ಕೆ ಪಿ ಟಿ ಸಿಲ್ಗಾಗೂ ಕೂಡ ನಾವು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದರ ಸದುಪಯೋಗವನ್ನು ಕೂಡ ನೀವು ತಗೊಳ್ಬೇಕು ಅಂತ ಹೇಳ್ತಾ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.